ವಾದಿರಾಜರು ಗ್ರೀಷ್ಮ ಋತುವನ್ನು ವರ್ಣಿಸ್ತಾ ಇದ್ದಾರೆ ಗ್ರೀಷ್ಮ ಋತುವಿನ ಗುಣಗಳನ್ನು ತನ್ನ ಶೈಲಿಯಲ್ಲಿ ಕಾವ್ಯ ಶೈಲಿಯಲ್ಲಿ ನಿರೂಪಿಸ್ತಾ ಇದ್ದಾರೆ ಬಹಳ ತಾಪ ಕೊಡ್ತಾ ಈ ಗ್ರೀಷ್ಮ ಋತು ಅದಕ್ಕೆ ಸಹಾಯ ಮಾಡುವುದೋ ಎಂಬಂತೆ ಏನೋ ಒಂದು ಮರ ಬೆಳೆದಿತ್ತು ಅಂತ ನೋಡಿದ್ದೆವು ಮರದ ಪೂರ್ವ ಜನ್ಮ ಉಗ್ರ ಅಂದರೆ ಉಗ್ರನೆಂಬ ಅಸುರ ಕಂಸನ ಭೃತ್ಯ ಮರದ ಜನ್ಮ ತಾಳಿಕೊಂಡು ಬಂದಿದ್ದ ಉಪದ್ರವ ಮಾಡುತ್ತಾ ಇದ್ದಾನೆ ತನಗೆ ತೊಂದರೆಯಾದರೂ ಅಡ್ಡಿ ಇಲ್ಲ ಸಮಾಜ ಕೃಷ್ಣ ಸಮಾಜ ಚೆನ್ನಾಗಿರಬಾರ್ದು ಎನ್ನುವ ಭಾವನೆ ಅವನದ್ದು ಅದಕ್ಕೆ ವಾದಿರಾಜ ಶ್ರೀಪಾದರು ಕೊಟ್ಟ ಒಂದು ಉದಾಹರಣೆ ತನ್ನ ಮೂಗು ಹೋದರೂ ಅಡ್ಡಿ ಇಲ್ಲ ಯಾರು ಯಾವುದೋ ಒಂದು ಕೆಲಸದ ನಿಮಿತ್ತ ಹೊರಟಿದ್ದಾನೋ ಅವನ ಕೆಲಸ ಹಾಳಾಗಬೇಕು ತನ್ನ ಮೂಗು ಹೋದರೂ ಅಡ್ಡಿ ಇಲ್ಲ ಯಾಕೆ ವಾದಿರಾಜ ಶ್ರೀಪಾದರು ಮೂಗನ್ನೇ ಹಿಡ್ಕೊಂಡ್ರು ಕಣ್ಣು ಹೋದರೂ ಅಡ್ಡಿ ಇಲ್ಲ ಅಂತ ಬನ್ನಬೋದಿತ್ತು ತನ್ನ ಕಿವಿ ಯಾಕೆಂದರೆ ಯಾವ ಒಂದು ಅಂಗಕ್ಕೆ ವೈಕಲ್ಯ ಬಂದರೂ ಅಂತಹ ವ್ಯಕ್ತಿ ಎದುರಿಗೆ ಬಂದರೆ ನಮ್ಮ ಕೆಲಸ ಹಾಳು ಅದು ಮೂಗು ಇಲ್ಲದವ ಎದುರು ಬಂದಾಗ ಮಾತ್ರ ಕೆಲಸ ಹಾಳು ಅಂತ ಹಾಗೇನಿಲ್ಲ ಕಿವಿ ಇಲ್ಲದವ ಎದುರಿಗೆ ಬಂದರೂ ಇದೇ ಇಲ್ಲ ಕಿವಿ ಇಲ್ಲ ಅಂದರೆ ಒಳಗಿನ ಇಂದ್ರಿಯ ಇಲ್ಲ ಅಂತ ಅರ್ಥ ಅಲ್ಲ ಆ ಇಂದ್ರಿಯ ಇರಲಿಕ್ಕೆ ಬೇಕಾಗಿರತಕ್ಕಂಥ ಜಾಗ ಉಂಟಲ್ಲ ಇದೆರಡು ಇದೇ ಇಲ್ಲ ಅಂಥವನು ಕೂಡ ಎದುರಿಗೆ ಬಂದರೂ ಕೂಡ ಕೆಲಸ ಹಾಳಾಗುತ್ತಲ್ಲ ಅದು ಇಲ್ಲದಿದ್ದರೂ ಕೂಡ ಎದುರಿಗೆ ನಿಂತವನಿಗೆ ತೋರುತ್ತಲ್ಲ ಹಾಗಿರುವಾಗ ವಾದಿರಾಜ ಶ್ರೀಪಾದರು ಮೂಗನ್ನೇ ಯಾಕೆ ತೆಗೆದುಕೊಂಡರು ಅಂತಂದರೆ ಪ್ರಾಯಶಃ ಹೀಗೆ ಇರಬಹುದೋ ಏನೋ ಅಂತ ತೋರುತ್ತೆ ಏನೋ ಬಹಳಷ್ಟು ಜನ ತಮಗೆ ಅಡ್ಡಿಯಾದರೂ ಅಡ್ಡಿ ಇಲ್ಲ ನಮಗೆ ತೊಂದರೆಯಾದರೂ ಅಡ್ಡಿ ಇಲ್ಲ ದುರ್ಯೋಧನನಂತೆ ನಮಗೆ ತೊಂದರೆಯಾದರೂ ಅಡ್ಡಿ ಇಲ್ಲ ಮತ್ತು ಯಾರು ವಾಯುದೇವರ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಹೊರಟಿದ್ದಾರೋ ಅವರಿಗೆ ಉಪದ್ರ ಮಾಡಿಯೇ ಸಿದ್ಧಾಂತ ಹೊರಟಿರತಕ್ಕಂಥ ಕೆಲವು ಮಂದಿ ಇದ್ದಾರಲ್ಲ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವುದಕ್ಕೋಸ್ಕರ ವಾದಿರಾಜ ಶ್ರೀಪಾದರು ಮೂಗಿಲ್ಲದವ ಅಂತಂದ್ರೋ ಏನೋ ನೋಡಿ ಮೂಗನ್ನು ಕೊಯ್ದುಕೊಂಡ್ರೆ ಉಸಿರಾಟ ಹೇಗೆ ಶ್ವಾಸೋಚ್ಛ್ವಾಸ ಹೇಗೆ ಹಾಗಾದರೆ ತನ್ನ ಮೂಗನ್ನು ಕೊಯ್ದುಕೊಂಡ ಅಂತಂದರೆ ತಾನು ಸತ್ತ ಅಂತ ಅರ್ಥ ಅಲ್ಲು ಹಾಗಾದರೆ ತಾನು ಸತ್ರು ಅಡ್ಡಿಯಿಲ್ಲ ಸಮಾಜಕ್ಕೆ ಉಪಟಳ ಮಾಡಬೇಕು ಅಂತ ಹೊರಟವ ನೋಡಿ ವಾಯುದೇವರಿಗೆ ಉಪದ್ರ ಮಾಡತಕ್ಕಂಥ ಮಂದಿ ಎಂಥವರು ಅಂತಂದರೆ ತಾನು ಸತ್ರು ಅಡ್ಡಿಯಿಲ್ಲ ವಾಯುದೇವರಿಗೆ ಉಪದ್ರ ಮಾತ್ರ ವಾಯುದೇವರ ಅನುಯಾಯಿಗಳಿಗೆ ಉಪದ್ರ ಮಾತ್ರ ಬಿಡೋಲ್ಲ ಅಂತ ಛಲ ತೊಟ್ಟವರು ದುರ್ಯೋಧನ ಭೀಮಸೇನನಿಗೆ ಉಪದ್ರ ಮಾಡಿದಲ್ಲ ನಾನಾ ರೀತಿಯಲ್ಲಿ ಉಪಟಳ ಕೊಟ್ಟಳಲ್ಲ ಭೀಮಸೇನ ಯಾರು ಗಾಳಿ ದುರ್ಯೋಧನ ಪ್ರತಿನಿತ್ಯ ಸೇವಿಸುವುದು ಯಾರನ್ನು ಗಾಳಿಯನ್ನು ಹಾಗಾದರೆ ಭೀಮನಿಗೆ ದುರ್ಯೋಧನ ಉಪಟಳ ಕೊಟ್ಟರೆ ಆ ಭೀಮಸೇನ ಮುನಿದ್ರೆ ದುರ್ಯೋಧನ ಬದುಕಲಿಕ್ಕುಂಟ ಆ ಭೀಮಸೇನ ಗಾಳಿಯ ರೂಪದಲ್ಲಿ ಅಲ್ವ ದುರ್ಯೋಧನನ ಒಳಗೂ ಹೊರಗೂ ಹೋಗ್ತಾ ಇರೋದು ನಾವು ಪ್ರತಿನಿತ್ಯ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಶ್ವಾಸೋಚ್ಛ್ವಾಸ ಮಾಡ್ತೇವಲ್ಲ ಜಪ ಮಾಡ್ತೇವಲ್ಲ ಶ್ವಾಸೋಚ್ಛ್ವಾಸ ಎನ್ನುವ ಜಪ ನಮ್ಮಿಂದ ನಡೆಯುತ್ತಲ್ಲ ಯಾರು ಮಾಡುವುದು ಆ ಜಪವನ್ನು ವಾಯುದೇವರು ಮಾಡುವುದು ಅಂತ ಶಾಸ್ತ್ರ ಹೇಳುತ್ತಲ್ಲ ಹಾಗಾದರೆ ವಾಯುದೇವರು ಗಾಳಿಯ ರೂಪದಲ್ಲಿ ನಮ್ಮ ಮೂಗಲ್ಲಿ ನೆಲೆಸಿಕೊಂಡಿರುವಾಗ ನಾವು ಬದುಕಬೇಕಾದರೆ ವಾಯುದೇವರನ್ನು ಗಟ್ಟಿ ಹಿಡಿಬೇಕು ವಿನಃ ವಾಯುದೇವರಿಗಾಗಲಿ ವಾಯುದೇವರ ಅನುಸರಿಸಿಕೊಂಡು ಬರತಕ್ಕಂಥ ಮಂದಿಗಾಗಲಿ ನಾವು ಉಪಟಳ ಮಾಡತಕ್ಕದ್ದಲ್ಲ ಮಾಡಿದರೆ ವಾಯುದೇವರು ಮುನೀತಾರೆ ಮುನಿದ್ರೆ ಮೂಗಿನಿಂದ ಹೊರಡುತ್ತಾರೆ ಆದರೆ ಕೆಲವು ಮಂದಿ ಏನು ಮಾಡ್ತಾರೆ ವಾಯುದೇವರು ನನ್ನ ಮೂಗಿನಿಂದ ಹೊರಟರೂ ಅಡ್ಡಿ ಇಲ್ಲ ವಾಯುದೇವರು ಗಾಳಿಯ ರೂಪದಲ್ಲಿ ಲಿದ್ದಾರೆ ಅವರು ನನ್ನ ಮೂಗಿನಿಂದ ಹೊರಟರೂ ಅಡ್ಡಿ ಇಲ್ಲ ನನಗೆ ಶ್ವಾಸೋಚ್ಛ್ವಾಸಕ್ಕೆ ತೊಂದರೆ ಮಾಡಿ ನಾನು ಸಾಯಲಿಕ್ಕೆ ಸಾಯುವಂತೆ ಮಾಡಿದರೂ ಅಡ್ಡಿ ಇಲ್ಲ ವಾಯುದೇವರಿಗೆ ಉಪದ್ರ ಮಾಡುವುದನ್ನು ಮಾತ್ರ ನಾನು ಬಿಡೋಲ್ಲ ಅಂತ ಎಷ್ಟೋ ಮಂದಿ ಛಲ ತೊಟ್ಟವರಿದ್ದಾರಲ್ಲ ಅದಕ್ಕೋಸ್ಕರ ಮೂಗಿನ ಉದಾಹರಣೆಯನ್ನು ವಾದಿರಾಜ ಶ್ರೀಪಾದರು ಕೊಟ್ಟರು ಕಾಣುತ್ತೆ ಮೂಗು ಇಲ್ಲದವರು ಮೂಗನ್ನು ಕಳ್ಕೊಳ್ಳುವವರು ಇನ್ನೊಬ್ಬರಿಗೆ ಉಪದ್ರ ಮಾಡಬೇಕು ಎನ್ನುವ ಉದ್ದೇಶದಿಂದ ತನ್ನ ಮೂಗನ್ನೇ ಕೊಯ್ದುಕೊಳ್ಳುವವರು ಅಂದರೆ ತಾನು ಸತ್ರು ಅಡ್ಡಿ ಇಲ್ಲ ಮೂಗಿನ ದೇವತೆಯ ಅನುಯಾಯಿಗಳು ಕ್ಷೇಮದಲ್ಲಿ ಇರಬಾರದು ಮೂಗಿನ ದೇವತೆ ಅಂದರೆ ವಾಯುದೇವರು ವಾಯುದೇವರ ಅನುಯಾಯಿಗಳು ಕ್ಷೇಮದಲ್ಲಿ ಇರಬಾರದು ಭಗವಂತ ದೊಡ್ಡವಾಂಥ ಉಪಾಸನೆ ಮಾಡತಕ್ಕಂಥ ಮಂದಿ ಕ್ಷೇಮದಲ್ಲಿ ಇರಬಾರದು ಅಂತ ಉಪದ್ರ ಮಾಡ್ತಾರೆ ಇದರಿಂದ ಯಾರು ನೊಂದುಕೊಳ್ತಾರೆ ವಾಯುದೇವರು ನೊಂದುಕೊಳ್ತಾರೆ ನೊಂದುಕೊಂಡ್ರೆ ವಾಯುದೇವರು ಏನು ಮಾಡ್ತಾರೆ ಇವನ ಮೂಗಿನಿಂದ ಹೊರಡ್ತಾರೆ ಆವಾಗ ಉಪದ್ರ ಮಾಡಿದ ವ್ಯಕ್ತಿ ತಾನು ಸಾಯ್ತಾನೆ ಆದರೆ ಉಪದ್ರ ಮಾಡಿದ ವ್ಯಕ್ತಿ ಹತ್ರ ನಾವು ನೀವು ಹೇಳಿ ನೋಡಪ್ಪ ಸುಮ್ಮನೆ ಆ ಹರಿ ಸರ್ವೋತ್ತಮ ಅಂತ ಹೇಳತಕ್ಕಂಥ ಮಂದಿಗೆ ಉಪದ್ರ ಮಾಡಬೇಡ ಯಾಕೆ ಇದರಿಂದ ವಾಯುದೇವರು ಸಿಟ್ಟಾಗ್ತಾರೆ ವಾಯುದೇವರು ಸಿಟ್ಟಾದರೆ ನಿನ್ನ ಮೂಗಿನಿಂದ ಹೊರಟು ಹೋಗ್ತಾರೆ ನೀನು ಸಾಹಿತ್ಯ ಅಂತ ಅವನ ಹತ್ರ ಹೇಳಿ ಅವ ಏನಂತಾನೆ ಗೊತ್ತಾ ನಾನು ಸತ್ರು ಅಡ್ಡಿ ಇಲ್ಲ ಹರಿಸರ್ವೋತ್ತಮ ಅಂತ ಹೇಳತಕ್ಕಂಥ ಮಂದಿ ಕ್ಷೇಮದಲ್ಲಿ ಇರಬಾರ್ದು ಅಂತಾನೆ ಆ ಉದ್ದೇಶವನ್ನು ತಿಳಿಸಲೋ ಸುಗವೋ ಎಂಬಂತೆ ವಾದಿರಾಜರು ಮೂಗಿಲ್ಲದವ ಹೇಗೆ ಸಮಾಜಕ್ಕೆ ಉಪದ್ರ ಮಾಡ್ತಾನೋ ಅಂತ ಒಂದು ಉದಾಹರಣೆಯನ್ನು ಕೊಟ್ಟರು ಈಗ ಮೂಗಿಲ್ಲದ ಮಂದಿ ನಮ್ಮ ಸಮಾಜದಲ್ಲಿ ಆ ಸೇತು ಹಿಮಾಚಲ ಹರಡಿದ್ದಾರೆ ಎಲ್ಲಿ ನೋಡಿದರೂ ಕೂಡ ಇರುವುದು ಮೂಗನ್ನು ಕಳ್ಕೊಳ್ಳುವಂಥ ಮಂದಿಯೇ ಇರೋದು ಮೂಗನ್ನು ಕಳ್ಕೊಳ್ಳುವ ಮಂದಿ ಅಂತಂದರು ವಾಯುದೇವರಿಗೆ ವಿರೋಧ ಮಾಡತಕ್ಕಂಥ ಮಂದಿ ಅಂತಂದರು ಒಂದೇ ಅರ್ಥ ಯಾರು ವಾಯುದೇವರಿಗೆ ಉಪದ್ರ ಮಾಡ್ತಾರೋ ಅವರು ಮೂಗನ್ ಸುಮಾರು ಜನರ ಹತ್ರ ಕೇಳಿ ಈಗಲೂ ಇದ್ದಾರೆ ಏನು ಏನು ಸ್ವಾಮಿ ನಿತ್ಯ ಮೂಗು ಕಟ್ಟುತ್ತೆ ವಿಶ್ವಾಸ ಮಾಡಲಿಕ್ಕೆ ಆಗೋಲ್ಲ ಪ್ರಾಯಶಃ ಹೋದ ಜನ್ಮದಲ್ಲಿ ವಾಯುದೇವರಿಗೆ ವಿರೋಧ ಮಾಡಿದ್ದ ಕಾಣುತ್ತೆ ನಮ್ಮಲ್ಲಿ ಅಂಥ ಚಾಲ್ತಿಯವರು ಇದ್ದಾರಲ್ಲ ಎಷ್ಟು ಯಾವ ವರ್ಷದಲ್ಲಿ ಹನ್ನೆರಡು ತಿಂಗಳು ಅವರಿಗೆ ಮೂಗು ಕಟ್ಟೋದು ಅವರು ಮತ್ತೊಬ್ಬರಿಗೆ ಗಂಟಲು ಕಟ್ತಾ ಇದ್ರು ಹೋದ ಜನ್ಮದಲ್ಲಿ ಏನಾದರೂ ಭಗವಂತನ ಬಗ್ಗೆ ಹರಿಸರವೋತ್ತಮ ವಾಯು ಜೀವೋತ್ತಮ ಅಂತೇಳಿ ಮದ್ವರು ಹೇಳಿದ ನಾಲ್ಕು ಮಾತನ್ನು ಸಮಾಜಕ್ಕೆ ಏನಾದರೂ ಹೇಳಲಿಕ್ಕೆ ತೊಡಗಿದ್ರೆ ಇವ ಉಪದ್ರ ಮಾಡುತ್ತಿದ್ದ ಕಾಣುತ್ತೆ ಇದರಿಂದ ವಾಯುದೇವರು ಮುನಿದುಕೊಂಡಿದ್ದರು ಆದ್ದರಿಂದ ಈ ಜನ್ಮದಲ್ಲಿ ಏನು ಮಾ ಹೋದ ಜನ್ಮದಲ್ಲಿ ಆಗಿ ಹೋಯಿತು ಈ ಜನ್ಮದಲ್ಲಿ ಏನು ಮಾಡಿದರು ಮೂಗಿನಿಂದಲೇ ಹೊರಟು ಹೋದರು ಯಾವಾಗ ನೋಡಿದ್ರೂ ಕೂಡ ಆ ಮೂಗು ಸ್ತಬ್ಧ ಏನು ಮೂಗು ಬಂದು ಮೂಗು ಬಂದು ಮೂಗು ಬಂದು ಶ್ವಾಸೋಚ್ಛ ಇದು ವಾಯುದೇವರು ಮುನಿದದ್ದು ಹಾಗಾದರೆ ನಮಗೆ ಜೀವನದಲ್ಲಿ ಮೂಗು ಚೆನ್ನಾಗಿ ಇರಬೇಕಾ ನಮ್ಮಿಂದ ಶ್ವಾಸೋಚ್ಛ್ವಾಸ ಚೆನ್ನಾಗಿ ನಡಿಬೇಕಾ ವಾಯುದೇವರನ್ನು ಆಶ್ರಯಿಸಬೇಕು ವಾಯುದೇವರನ್ನು ಆಶ್ರಯಿಸುವುದು ಅಂತಂದರೆ ವಾಯುದೇವರೇ ಅಂತಲ್ಲ ಆ ವಾಯುದೇವರು ಸಮಾಜಕ್ಕೆ ಏನು ಭಗವಂತನ ತಿಳುವಳಿಕೆ ಕೊಟ್ಟಿದ್ದಾರೋ ಅದನ್ನು ಅನುಸರಿಸಿದರೆ ವಾಯುದೇವರು ನಮ್ಮ ಮೇಲೆ ಪ್ರೀತರಾಗ್ತಾರೆ ಪ್ರೀತರಾದರೆ ನಮ್ಮ ಮೂಗು ಉಳಿಯುವಂತೆ ಮಾಡ್ತಾರೆ ಮೂಗಿನಿಂದ ಗಾಳಿ ಒಳಗೆ ಹೊರಗೆ ಚೆನ್ನಾಗಿ ಹೋಗುವಂತೆ ಮಾಡ್ತಾರೆ ಆ ಧಾಟಿಯಿಂದ ವಾದಿರಾಜ ಶ್ರೀಪಾದರು ಮೂಗಿಲ್ಲದವ ಸಮಾಜಕ್ಕೆ ವಿರೋಧ ಮಾಡುವಂತೆ ಅಂತಂದರು ಅಂದರೆ ಹರಿಸರ್ವೋತ್ತಮ ವಾದಿಗಳಿಗೆ ಬೇರೆ ಮಂದಿ ಉಪಟಳ ಮಾಡುವಂತೆ ಅನ್ನತಕ್ಕಂಥ ಉದಾಹರಣೆ ಮೂಲಕ ವಾದಿರಾಜ ಶ್ರೀಪಾದರು ಸಮಾಜಕ್ಕೆ ತೋರಿಸಿಕೊಟ್ಟರು ಅಂತೂ ಗ್ರೀಷ್ಮಋತು ಈ ಉಗ್ರನಾಮಕ ಅಸುರನ ಪ್ರಭಾವದಿಂದ ಬೆಳೆದಿದೆ 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 ತ್ರಿಮೂರ್ತಿಗಳೂ ಕೂಡ ತಾವು ಈ ತಾಪವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಈ ಉಗ್ರನನ್ನು ಯಾರು ಸಂಹಾರ ಮಾಡಿದ ಕೃಷ್ಣ ಸಂಹಾರ ಮಾಡಿದ ಬೆಂಕಿ ನುಂಗಿದ ಸೂರ್ಯನ ತಾಪ ಆಗದಂತೆ ವೃಂದಾವನದ ಒಳಗೆ ಹೋದ ಉಗ್ರನ ತಕ್ಕಂಥ ಮರವನ್ನು ಛೇದ ಮರವನ್ನು ಕಡಿದು ಹಾಕಿದ ಜೊತೆಯಲ್ಲೇ ಏನಾಗಿತ್ತು ಗೊತ್ತಾ ಈ ಮರವನ್ನು ಕೃಷ್ಣ ಕಡಿತಾ ಇರುವಂತೇನೆ ಸಾತ್ವಿಕರ ಮನಸ್ಸಿನಲ್ಲಿ ತುಂಬ ತಾಪವೆಂಬ ಮರವನ್ನು ಒಂದು ಏರಿತ್ತು ಇಲ್ಲಿ ಹೊರಗಿನಿಂದ ಉಗ್ರನೆಂಬ ಅಸುರ ಮರದ ರೂಪದಲ್ಲಿ ಬೆಳೆದದ್ದು ಜೊತೆಯಲ್ಲಿ ಸಾತ್ವಿಕರ ಮನಸ್ಸಿನಲ್ಲಿ ತಾಪ ಎನ್ನುವ ಮರ ಬೆಳೆದದ್ದು ಕೃಷ್ಣ ಈ ಮರವನ್ನು ಕಡ್ದ ಜೊತೆಯಲ್ಲಿ ಅವರ ಮನಸ್ ಸಾತ್ವಿಕರ ಮನಸ್ಸಿನಲ್ಲಿದ್ದಂಥ ತಾಪವನ್ನು ಕೃಷ್ಣ ಕಡಿದು ಹಾಕಿದ ಒಂದೇ ಕ್ರಿಯೆ ಕೃಷ್ಣನದ್ದು ಕೆಲಸ ಒಂದೇ ಫಲ ಎರಡು ಏಕಕ್ರಿಯಾ ದ್ವರ್ಥಕರಿ ಬಬುವ ದೊಡ್ಡವರು ಏನಾದ್ರು ತಾ ಒಂದು ಕೆಲಸ ಮಾಡಿದರೆ ಒಂದು ಕೆಲಸಕ್ಕೆ ಒಂದೇ ಫಲ ಅಲ್ಲ ಒಂದು ಕೆಲಸಕ್ಕೆ ಎರಡು ಫಲ ಹಿರಿಯರೊಂದು ಮಾತು ಒಬ್ಬ ಮಹಾಲಯ ಪಕ್ಷದ ಸಂದರ್ಭದಲ್ಲಿ ಪಿತೃಪಕ್ಷ ತಾನೆ ಈಗ ನಿತ್ಯ ತರ್ಪಣ ಕೊಡಬೇಕಲ್ಲ ಪಿತೃಗಳಿಗೆ ಏನು ಮಾಡಿದ ಮನೆಯಲ್ಲಿ ಒಳಗೆ ಹರಿವಾಣದಲ್ಲೇ ಕೂತ್ಕೊಂಡು ಅಲ್ಲ ಮನೆಯಲ್ಲಿ ಕೂತ್ಕೊಂಡು ಹರಿವಾಣಕ್ಕೆ ನೀರು ಬಿಡ್ತಾ ತರ್ಪಣ ಕೊಡೋದು ಒಂದು ಇವ ಏನು ಮಾಡಿದ ಅಂತೆ ಅವ ನಿತ್ಯ ತನ್ನ ಮನೆಯಲ್ಲಿದ್ದಂಥ ತಾಳೆ ಗಿಡಗಳಿಗೆಲ್ಲ ನೀರು ಹಾಕುವ ಪ್ರತಿನಿತ್ಯ ಇಲ್ಲೆಲ್ಲ ಮನೆಯಲ್ಲಿ ತರ್ಪಣ ಮುಗಿಸಿ ಆಮೇಲೆ ತಾಳೆ ಗಿಡಗಳಿಗೆ ಹೋಗಿ ನೀರು ಹಾಕುವುದು ಅವನಿಗೆ ತೋರಿತಂತೆ ನಾನು ತರ್ಪಣೆ ತಾಳೆ ಗಿಡದ ಬುಡದಲ್ಲಿ ಬಿಟ್ಟರೆ ಅಂತ ಆಲೋಚನೆ ಮಾಡಿದ ಮರು ದಿವಸದಿಂದ ಯಾಕೆಂದರೆ ಪಿತೃಪಕ್ಷ ಆದ್ದರಿಂದ ಸ್ವಲ್ಪ ತರ್ಪಣಕ್ಕೆ ಸಮಯ ಜಾಸ್ತಿ ಬೇಕಾಗುತ್ತೆ ಮತ್ತೆ ತಾಳೆ ಗಿಡಕ್ಕೆ ನೀರು ಹಾಕಿ ಕಚೇರಿಗೆ ಹೋಗುವುದಂದ್ರೆ ಆಗುತ್ತೆ ಅಂದ ತುಂಬ ಬುದ್ಧಿ ಖರ್ಚು ಮಾಡಿದ ಮರು ದಿವಸ ಏನು ಮಾಡಿದ ತಾಳೆ ಗಿಡಕ್ಕೆ ಬಳಿಗೆ ಹೋದ ತನ್ನ ಪಿತೃಗಳೆಲ್ಲ ಹೆಸರು ಹೇಳಿಕೊಂಡು ಒಂದು ತಂಬಿಗೆ ನೀರು ದಾಸ್ತಿ ತರ್ಪಣ ಕೊಟ್ಟು ಏನಾಯಿತು ವೃಕ್ಷಾಶ್ಚ ಸಿಕ್ತಾ ಪಿತರಶ್ಚ ತೃಪ್ತಾ ಪಿತೃಗಳ ಹೆಸರು ಹೇಳಿ ಬುಡಕ್ಕೆ ನೀರು ಬಿಟ್ಟದ್ದು ಮರಕ್ಕೂ ನೀರು ಸಿಕ್ಕಿತು ಪಿತೃಗಳಿಗೂ ತೃಪ್ತಿಯಾಯಿತು ಎಳ್ಳು ಹಿಡ್ಕೊಂಡದ್ದರಿಂದ ಪಿತೃಗಳಿಗೂ ತೃಪ್ತಿಯಾಯಿತು ಬುಡಕ್ಕೆ ನೀರು ಬಿಟ್ಟದ್ದರಿಂದ ಮರಗಳಿಗೂ ಖುಷಿಯಾಯಿತು ಒಂದೇ ಕೆಲಸ ಏನು ತರ್ಪಣ ಎನ್ನತಕ್ಕಂಥ ಒಂದೇ ಕೆಲಸದಿಂದ ಎರಡು ಫಲ ಇದು ದೊಡ್ಡವರು ಮಾಡತಕ್ಕಂತಹ ಕೆಲಸ ಅಂತೆ ಅದೇ ರೀತಿಯಲ್ಲಿ ಕೃಷ್ಣ ತಾನು ಒಂದೇ ಕೆಲಸ ಏನು ಉಗ್ರನೆಂಬ ಅಸುರನು ಮರವಾಗಿ ಹುಟ್ಟಿದಾಗ ಮರವನ್ನು ಛೇದಿಸುವ ಕೆಲಸ ಮಾಡಿದ ಫಲಿತಾಂಶ ಉಗ್ರ ಅಸುರನು ಸತ್ತ ಸಾತ್ವಿಕರ ಮಾನಸಿಕ ತಾಪವನ್ನು ಕೃಷ್ಣ ಪರಿಹಾರ ಮಾಡಿದ ಆದರೆ ಈ ರೀತಿಯಲ್ಲಿ ಇನ್ನೊಬ್ಬರ ತಾಪವನ್ನು ಪರಿಹಾರ ಮಾಡಿದ ಕೃಷ್ಣ ಮಾತ್ರ ಸ್ವಯಂ ವಾದಿರಾಜರಂತಾರೆ ತಾಪ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಎಂಬಂತೆ ಆಗುವುದಿಲ್ಲ ಅಂತ ತೀರ್ಮಾನ ಅಲ್ಲ ಆಗುವುದಿಲ್ಲವೋ ಎಂಬಂತೆ ಎಲ್ಲಿ ಹೋಗಿ ಕೂತ ಎಲ್ಲರಿಗಿಂತ ಜಾಸ್ತಿ ಶೆಕೆಯಂತೆ ಕೃಷ್ಣನಿಗೆ ರುದ್ರನಿಗೂ ಸ್ವಲ್ಪ ಸೆಕೆ ತಲೆ ಮಾತ್ರ ಬಿಸಿ ಅದಕ್ಕೋಸ್ಕರ ತಲೆಯಲ್ಲಿ ಗಂಗೆಯನ್ನು ಸುತ್ತಿಕೊಂಡ ಚತುರ್ಮುಖನಿಗೆ ಕೆಳಗಿನಿಂದ ಮಾತ್ರ ಬಿಸಿ ಅದಕ್ಕೋಸ್ಕರ ತಾವರೆ ಮೇಲೆ ಹೋಗಿ ಕೂತ ಇವನಿಗೆ ಹಾಗಲ್ಲಂತೆ ಬಿಸಿ ಬಿಸಿಯಂತೆ ಅದಕ್ಕೋಸ್ಕರ ಏನು ಮಾಡಿದ ಹೋದ ಶೇಷನ ಮೇಲೆ ಮಲಗಿದ ಸಾಲಿಲ್ಲ ಶೇಷನನ್ನು ಕೊಂಡೋಗಿ ಸಮುದ್ರದಲ್ಲೇ ಇಟ್ಟಂತೆ ಇದು ಇದಕ್ಕೋಸ್ಕರ ಅಲ್ಲ ಮತ್ತು ಗ್ರೀಷ್ ಮರುತು ಹುಟ್ಟುವುದಕ್ಕೋಸ್ ಮೊದಲೇ ಕೃಷ್ಣ ಸಮುದ್ರಶಾಯಿಯಾಗಿದ್ದ ಅಂತೂ ಕವಿಗಳು ತಾವು ಮಾಡತಕ್ಕಂಥ ಕಲ್ಪನೆ ಶೇಷ ಸರ್ಪಗಳು ಸ್ವಯಂ ತಂಪು ಹಾಗಾದರೆ ಸರ್ಪದ ಮೇಲೇನೆ ಕೃಷ್ಣ ಮಲಗಿದ್ರೆ ಸಾಕಿತ್ತು ತಂಪಾಗುತ್ತಿತ್ತು ಅದು ಸಾಲಿಲ್ಲ ಅಂತ ಅದಕ್ಕೋಸ್ಕರ ಇದೇ ಸಾಕು ಯಂತ್ರ ನಮಗೆ ಸೆಕೆಯನ್ನು ಕಮ್ಮಿ ಮಾಡಲಿಕ್ಕೆ ಆದರೂ ಏನು ಮಾಡುತ್ತೆ ನಾವು ಈ ಯಂತ್ರವನ್ನು ಹಿಡ್ಕೊಂಡು ನಿಯಂತ್ರಣದಲ್ಲಿ ಬರತಕ್ಕಂಥ ಗಾಳಿ ಉಳ್ಳ ಕೊಠಡಿಯೊಳಗೆ ಈ ಯಂತ್ರವನ್ನು ಇಟ್ಟುಕೊಳ್ತೇವೆ ನಿಯಂತ್ರಣದಲ್ಲಿ ಬರುವ ಗಾಳಿ ಉಳ್ಳ ಕೊಠಡಿ ಅಂತಂದರೆ ಏರ್ ಕಂಡೀಷನ್ ಅದಕ್ಕಿಂತ ನಾವಾಗಬಹುದಲ್ಲ ಅಂತಹ ಶ್ರೀಮಂತರಿಗಿಂತ ನಾವು ನೀವು ಎಷ್ಟೋ ವಾಸಿಯಲ್ಲ ಯಾಕೆ ನಮಗೆ ಗಾಳಿ ಕೊಡಲಿಕ್ಕೆ ದೇವರೇನು ಕಂಡೀಷನ್ ಮಾಡಿಲ್ಲ ಯಥೇಚ್ಛ ಗಾಳಿ ಕೊಟ್ಟಿದ್ದಾನ ಆ ಶ್ರೀಮಂತರಿಗೆ ಕಂಡೀಷನ್ನಲ್ಲಿ ಗಾಳಿ ಕೊಡುತ್ತೆ ಒಂದು ಶರ್ತದಲ್ಲಿ ಅವರಿಗೆ ಗಾಳಿ ಕೊಡ್ತಾನೆ ಕಾಳು ಹಾಗಾದರೆ ಅದು ಇದೆ ಆ ಯಂತ್ರ ಇದೆ ಸಾಲದ್ದಕ್ಕೆ ಈ ಯಂತ್ರವನ್ನು ಸೇರಿಸಿಕೊಂಡು ಜನ ಲೋಕದಲ್ಲಿ ಏನು ಒದ್ದಾಡ್ತಾರೆ ಅದೇ ರೀತಿಯಲ್ಲಿ ಶೇಷನ ಮೇಲೇನೇ ಇದ್ದರೆ ಸಾಕಿತ್ತು ಸ್ವಯಂ ಶೇಷ ತಂಪು ಆದರೂ ಏನು ಮಾಡಿದ ಆ ಶೇಷನ ಮೇಲೆ ಹೋಗಿ ತಾನು ಕೂತು ಆ ಶೇಷನನ್ನು ಕಟ್ಟಿಕೊಂಡು ಹೋಗಿ ನೀರಲ್ಲೇ ಭಗವಂತ ಕೂತು ಬಿಟ್ಟ ನಾರಾಯಣ ಅಂತಂದು ಅಲ್ಲಿಂದ ನಾರಾಯಣ ಅಂತ ಬಂದದ್ದು ಪ್ರಾಯಶಃ ನಮ್ಮಲ್ಲಿ ತುಂಬ ಸೆಕೆಯಾದಾಗ ನಮ್ಮ ಬಾಯಿಂದ ಬರುವುದು ನಾರಾಯಣ ಅಂತ ಉದ್ಗಾರ ಬರುತ್ತೆ ಎಷ್ಟು ಚೆನ್ನಾಗಿ ಉಂಟು ನೋಡಿ ತುಂಬ ಸೆಕೆ ಆಯಿತಾ ಹಾಗಾದರೆ ಆ ಯಂತ್ರ ಈ ಯಂತ್ರ ಅಂತ ಮುಗಿ ಮುಗಿಬೀಳೋದಕ್ಕಿಂತ ನಾರಾಯಣ ಎನ್ನತಕ್ಕಂಥ ನಾಲ್ಕು ಅಕ್ಷರದ ಉದ್ಗಾರ ನಮ್ಮ ಬಾಯಿಂದ ಬಂದರೆ ಸೆಕೆ ಆಯಿತು ಅಂತ ಬೈದಂತೆಯೂ ಆಯಿತು ಸೆಕೆ ಕಮ್ಮಿ ಆಗೋದಕ್ಕೋಸ್ಕರ ದೇವರನ್ನು ಹೊಗಳಿದಂತೆಯೂ ಆಯಿತು ಏಕಕ್ರಿಯಾ ದ್ಯಾರ್ರ್ಥಕರಿ ಬಬುವ ಒಂದೇ ನಾರಾಯಣ ಅಂತ ಶಬ್ದ ಉಚ್ಚಾರ ಮಾಡಿದ್ದು ನಾರಾಯಣ ಶಬ್ದದ ಅರ್ಥ ಗೊತ್ತಲ್ಲೋ ಏನು ನಾರ ನೀರೇ ಅಯ್ಯನ ಆಶ್ರಯವಾಗಿ ಉಳ್ಳವ ನೀರಲ್ಲಿ ಮನೆ ಮಾಡಿದವ ಸೆಕೆ ಆಯಿತಾ ತುಂಬ ಸೆಕೆ ಆಯಿತಾ ರುದ್ರದೇವರನ್ನು ಚಿಂತನೆ ಮಾಡೋಣ ತುಂಬ ಸೆ ಜನಕನ ಗಂಗಾಧರನನ್ನು ಚಿಂತನೆ ಮಾಡೋಣ ಇನ್ನೂ ಸೆಖೆ ಆಯ್ತಾ ಅವನಪ್ಪನನ್ನು ಚಿಂತನೆ ಮಾಡೋಣ ಇನ್ನೂ ಸೆಖೆ ಆಯ್ತಾ ಅವನ ಅಜ್ಜನನ್ನು ಚಿಂತನೆ ಮಾಡೋಣ ಒಬ್ಬರಿಗಿಂತ ಒಬ್ಬರು ಸೆಕೆಯನ್ನು ಪರಿಹರಿಸುವವರಲ್ಲಿ ಮಿಗಿಲು ಹಾಗಾದರೆ ಸೆಕೆ ಆದಾಗ ಸಮಸ್ಯೆ ಬಂದಾಗ ದೈವದ ಚಿಂತನೆ ಬಿಟ್ಟು ಮತ್ತೊಂದು ಚಿಂತನೆ ಮಾಡುವುದು ಸರಿಯಲ್ಲ ಯಾವುದ್ಯಾವುದೋ ಅಧಿಕಾರಿಗಳಿಗೆ ಬಯ್ಯುವುದಕ್ಕಿಂತ ದೇವರನ್ನು ಸ್ಮರಣೆ ಮಾಡಬಾರ್ದ ನಮಗೆ ತುಂಬ ಸೆಕೆ ಆದಾಗ ಏನು ತ್ರಿಮೂರ್ತಿಗಳ ಸ್ಮರಣೆ ಮಾಡಿದರೆ ಸೆಕೆಯ ಪರಿಹಾರ ಯಾವ ಸೆಕೆ ಎಲ್ಲ ರೀತಿಯ ಸೆಕೆಯ ಪರಿಹಾರ ಎನ್ನುವ ಧಾಟಿಯಲ್ಲಿ ವಾದಿರಾಜ ಶ್ರೀಪಾದರು ಅಂತಹ ಚಿತ್ರಣವನ್ನು ಕೊಟ್ಟಿದ್ದಾರೆ ಹಾಗಾದರೆ ಇವ ನಾರಾಯಣನಾದ ಅವ ಗಂಗಾಧರನಾದ ಇವ ಕಮಲಾಸನಾದ ಕಮಲವನ್ನು ಆಸನವನ್ನಾಗಿ ಮಾಡಿಕೊಂಡ ಹಾಗಾದರೆ ಆಶ್ರಯ ತಂಪಿರಬೇಕು ತಲೆ ತಂಪಿರಬೇಕು ಫಲಿತಾಂಶ ಇಡೀ ಮೈ ತಂಪಾಗುತ್ತೆ ಹೌದಲ್ಲ ನಾವು ಯಾರ ಕೈ ಹಿಡಿದಿದ್ದೇವೋ ಯಾರ ಕೈ ಹಿಡಿದು ಯಾರನ್ನು ಪಡೆದಿದ್ದೇವೋ ಆ ಅವರು ಆಶ್ರಯ ನಮಗೆ ಅವರು ಚೆನ್ನಾಗಿದ್ದಾರೆ ಅಂದರೆ ಆಸನ ಚೆನ್ನಾಗಿತ್ತು ಅಂತಂದರೆ ಆಶ್ರಯ ಚೆನ್ನಾಗಿತ್ತು ಅಂತಂದರೆ ನಾವು ಚೆನ್ನಾಗಿರ್ತೇವಲ್ಲ ಆಸನ ಕಮಲ ಚೆನ್ನಾಗಿ ತಂಪಿದ್ದದ್ದಕ್ಕೆ ಚತುರ್ಮುಖ ಚೆನ್ನಾಗಿದ್ದಾನಲ್ಲ ನಮ್ಮ ಆಶ್ರಯ ನಮಗೆ ತಂಪು ಎರಿಯುವಂಥದ್ದು ಆಗಿದ್ದರೆ ನಾನಾ ರೀತಿಯ ಸಮಸ್ಯೆಗಳನ್ನು ಹುಟ್ಟಿಸದೆ ನಮಗೆ ತಂಪು ಎರಿಯುವಂಥದ್ದು ನಮ್ಮ ಆಶ್ರಯ ಆಗಿದ್ದರೆ ನಮಗೆ ಏನು ಮನೆಗೆ ಬಂದಾಗ ಕಾಲಕಾಲಕ್ಕೆ ಊಟ ತಿಂಡಿ ತಯಾರು ಮಾಡಿ ಕೊಡತಕ್ಕಂತಹ ಮಂದಿ ನಮಗೆ ತಂಪು ಏರಿಯುವವರು ಆಗಿದ್ದರೆ ಆವಾಗ ನಮ್ಮ ಆಸನ ತಂಪಿದ್ದರೆ ಜೀವನ ತಂಪು ತಲೆ ಬಿಸಿ ಮಾಡತಕ್ಕಂಥ ಮಂದಿ ಇಲ್ಲದಿದ್ದರೆ ಜೀವನ ತಂಪು ಫಲಿತಾಂಶ ಇಡೀ ನಾವು ನಕ ಶಿಖಾಂತ ತಂಪು ಆ ದೃಷ್ಟಿಯಲ್ಲಿ ತ್ರಿಮೂರ್ತಿಗಳ ಚಿಂತನೆ ಮಾಡಬೇಕು ಯಾವಾಗ ನಮಗೆ ಜೀವನದಲ್ಲಿ ಹೊರಗಿನ ಒಳಗಿನ ಎರಡೂ ರೀತಿಯ ಸೆಕೆಯಾದಾಗ ತ್ರಿಮೂರ್ತಿಗಳ ಚಿಂತನೆ ಮಾಡಬೇಕು ಅಂತ ವಾದಿರಾಜ ಶ್ರೀಪಾದರು ತೋರಿಸಿಕೊಟ್ಟು ಸರಿ ಜನ ಒದ್ದಾಡ್ತಾ ಇದ್ದಾರೆ ಕೃಷ್ಣನಿಗೆ ಅಯ್ಯೋ ಅಂತ ತೋರಿತೀವಿ ಜನಗಳನ್ನು ನೋಡಿದಾಗ ಅಯ್ಯೋ ಜನ ನನ್ನನ್ನು ನಂಬಿದ ಜನ ಈ ದಿವಸ ಸೆಕೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಇವರ ಸೆಕೆ ಪರಿಹಾರ ಮಾಡಬೇಕು ಅಂದ ಜನಗಳು ಕೃಷ್ಣನ ಬಳಿಗೆ ಬಂದು ಕೃಷ್ಣ ತುಂಬ ದಾಹ ದಾಹ ಸೆಕೆ ದಹ ದಹನ ಸೆಕೆ ಅಂತ ಒದ್ದಾಡದಿರಬೇಕಾದರೆ ಕೃಷ್ಣ ತನ್ನ ಕೃಪಾ ದೃಷ್ಟಿಯನ್ನು ಅವರ ಮೇಲೆ ಚೆಲ್ಲಿದ ಸುಧಾ ಆರ್ದ್ರ ವೀಕ್ಷಾಮಯ ವೃಷ್ಟಿಬಿಹಿ ಇದನ್ನು ಹೇಳಬೇಕಾದರೆ ವಾದಿರಾಜರು ತತ್ಪೂರ್ವದಲ್ಲಿ ಒಂದು ಲೌಕಿಕ ಉದಾಹರಣೆ ಕೊಡ್ತಾರೆ ಆದರೆ ನಾನು ಹೇಳಲಿಕ್ಕೆ ಆಗೋ ಅಲ್ಲ ನೀವೇ ಓದಿಕೊಳ್ಳಿ ಅದಕ್ಕೋಸ್ಕರ ನಾನು ಹೇಳೋ ಅಲ್ಲ ಯಾಕೆಂದರೆ ಕಾವ್ಯ ಅಂತ ಆದಮೇಲೆ ಅದರಲ್ಲಿ ಎಲ್ಲ ರೀತಿಯೂ ಇರಬೇಕು ಕೆಲವು ಜನ ಸೆಕೆ ತಡೀಲಿಕ್ಕಾಗದೆ ನೋಡಿ ಸೆಕೆ ತುಂಬ ಆಯ್ತು ನಾನು ಚೂರು ಸೂಚನೆ ಕೊಡ್ತೇನೆ ಮತ್ತೆ ನೀವು ರುಕ್ಮಿಣೇಶ್ವರಿ ಜಯ ಪುಸ್ತಕ ಹಿಡ್ಕೊಂಡು ಓದಿಬಿಡಿ ನೀವೇ ಕೆಲವೆಲ್ಲ ಓದಿಯೇ ಅನುಭವಕ್ಕೆ ಬರಬೇಕು ಕೆಲವು ಹೇಳಿ ಆದರೆ ಕೆಲವನ್ನು ನಾವು ಹೇಳಲಿಕ್ಕೆ ಬರೋಲ್ಲ ಅಷ್ಟೇ ಏನು ತುಂಬ ಸೆಕೆ ಆಯಿತು ಅಂತಂದರೆ ಅಕ್ಕಪಕ್ಕದಲ್ಲಿ ಏನಿಡ್ತೇವೆ ಏನಿಟ್ಟುಕೊಳ್ತೇವೆ ನಾವು ಉದ ಕುಂಭಗಳನ್ನು ಇಟ್ಟುಕೊಳ್ತೇವಲ್ಲ ಉದಕ ಕುಂಭ ಉದ ಕುಂಭಗಳನ್ನು ಇಟ್ಟುಕೊಳ್ತೇವಲ್ಲ ಉದ ಕುಂಭಗಳು ಏನಾಗಿದ್ದಾವೆ ಅವುಗಳು ಪಯೋಧರಗಳು ಆಗಿದ್ದಾವ ಪಯ ಅಂದರೆ ನೀರು ನೀರನ್ನು ಧರಿಸಿದ್ದವುಗಳಾಗಿದ್ದಾವ ಹಾಗಾದರೆ ಸುತ್ತಮುತ್ತ ಪಯೋಧರಗಳನ್ನು ನೀರನ್ನು ತುಂಬಿಸಿಕೊಂಡಿರತಕ್ಕಂಥ ಕುಂಭಗಳನ್ನು ಇಟ್ಟುಕೊಂಡರೆ ಸೆಕೆ ಕಮ್ಮಿಯಾಗುತ್ತಾ ಸ್ವಲ್ಪ ತಂಪಾಗುತ್ತಾ ಅಲ್ವೋ ಪಾಪಕ್ಕೆ ಅಂತಾರೆ ಕೆಲವು ರಸಿಕರು ಏನು ಮಾಡ್ತಿದ್ರಂತೆ ಗೊತ್ತಾ ಈ ಸೆಕೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇವರು ಲಗ್ನ ಆದವರು ಈ ರಸಿಕರು ಲಗ್ನ ಆದವರು ಆದ್ದರಿಂದ ಪಯೋಧರಗಳ ಬಳಿಯಲ್ಲಿ ಆರಾಮವಾಗಿದ್ದರಂತೆ ಪಯೋಧರ ಅಂದರೆ ಸ್ತನಗಳಿಗೆ ಹೆಸರು ಯಾಕೆ ಪಯ ಅಂತೇಳಿ ಹಾಲಿಗೆ ಹೆಸರುಂಟಲ್ಲ ಹೆಣ್ಣುಮಕ್ಕಳ ಪಯೋಧರ ಹಾಲನ್ನು ಎದೆ ಹಾಲನ್ನು ಧರಿಸಿಕೊಂಡಿದೆ ರಸಿಕರು ತಮ್ಮ ಪತ್ನಿಯರ ಬಳಿಯಲ್ಲಿ ಬಂದು ಆರಾಮವಾಗಿರ್ತಿದ್ರಂತೆ ಯಾವ ಇದು ತಾಪನೂ ಇಲ್ಲ ವಾದಿರಾಜ ಶ್ರೀಪಾದರು ಸುಮ್ಮನೆ ಸಮಾಜಕ್ಕೆ ಏನೋ ಹೆಣ್ಮಕ್ಕಳನ್ನು ಹಿಡ್ಕೊಂಡು ಒಂದು ಸಾಮಾಜಿಕವಾಗಿ ಕ್ಷುಲ್ಲಕ ಮಟ್ಟದ್ದನ್ನು ಹೇಳಲಿಕ್ಕೆ ಹೋದದ್ದಲ್ಲ ಮತ್ತು ನಿನಗೆ ಸಮಸ್ಯೆ ಶುರುವಾಯಿತಾ ನಿನಗೆ ಆಂತರಿಕ ಸಮಸ್ಯೆ ಶುರುವಾಯಿತಾ ಆ ಸಮಸ್ಯೆ ಹಿಡ್ಕೊಂಡು ಒಬ್ಬನೇ ನೊಂದುಕೊಳ್ಳಬೇಡ ನಿನ್ನ ಪತ್ನಿಯ ಜೊತೆ ಹಂಚಿಕೊಳ್ಳು ಆ ಸಮಸ್ಯೆಯನ್ನು ಅವಳಿಗೂ ಪರಿಹಾರ ತೋರುತ್ತೆ ಅವಳು ಪರಿಹಾರ ಕೊಡ್ತಾಳೆ ಎನ್ನುವ ಧಾಟಿಯಲ್ಲೋ ಎಂಬಂತೆ ರಸಿಕರು ತಮಗೆ ತಾಪ ಆದಾಗ ಗ್ರೀಷ್ಮ ಋತುವಿನ ತಾಪ ಆದಾಗ ಹೆಣ್ಮಕ್ಕಳ ಬಳಿಯಲ್ಲಿ ಬಂದು ಕೂತು ತಮ್ಮ ತಾಪವನ್ನು ಪಯೋಧರಗಳ ಬಳಿಯಲ್ಲಿ ಬಂದು ಕೂತುಕೊಂಡು ನಾನು ಶಬ್ದ ಮಾತ್ರ ಪ್ರಯೋಗ ಮಾಡ್ತೇನೆ ಅರ್ಥ ನೀವು ನೀವು ನೀವೇ ತಿಳ್ಕೊಳ್ಳಿ ಪಯೋಧರಗಳ ಬಳಿಯಲ್ಲಿ ಬಂದು ಕೂತುಕೊಂಡು ತಮ್ಮ ತಾಪವನ್ನು ಪರಿಹರಿಸಿಕೊಳ್ತಾರೆ ಇದರ ಆಧ್ಯಾತ್ಮಿಕ ನಾವು ಹೀಗೆ ತಗೊಳ್ಬೇಕು ಸಮಸ್ಯೆ ಬಂದಾಗ ಅವರಲ್ಲಿ ಹಂಚಿಕೊಳ್ಳಿ ನಿನಗೆ ಲೌಕಿಕ ಸಮಸ್ಯೆ ಬಂತ ಹತ್ರ ಹೇಳು ಏನಾದರೂ ಪರಿಹಾರ ಕೊಟ್ಟಾಳು ನಿನಗೆ ಶಾಸ್ತ್ರದಲ್ಲಿ ಏನಾದರೂ ಸಮಸ್ಯೆ ಬಂತ ಅವಳಲ್ಲಿ ಹೇಳು ಅವಳಿಗೂ ಪರಿಹಾರ ಗೊತ್ತಿರಬಹುದು ನಾವು ಕೈ ಹಿಡಿದಿರತಕ್ಕಂಥ ಹೆಣ್ಮಗಳು ಅಂತಂದರೆ ಏನು ಪೂರಾ ಹೆಣ್ಮಗಳು ಅಂತಲೇ ಭಾವಿಸಬೇಡಿ ಮತ್ತು ಅವಳು ಸ್ತ್ರೀ ಅವಳ ಹೆಸರೇ ಸ್ತ್ರೀ ಅಂತ ನಾವು ಕೈ ಹಿಡಿದವಳ ಹೆಸರೇ ಸ್ತ್ರೀ ಅಂತ ಏನು ಸ್ತ್ರೀ ಅಂತಂದರೆ ಎರಡನ್ನು ತನ್ನಲ್ಲಿ ಮೇಳೈಸಿಕೊಂಡು ಹೋಗುವವಳೇ ಸ್ತ್ರೀ ಯಾವುದು ಎರಡು ಈಚೆ ಲೌಕಿಕವೂ ಗೊತ್ತವಳಿಗೆ ಈಚೆ ವೈದಿಕನೂ ಗೊತ್ತು ಎರಡನ್ನು ನಿಭಾಯಿಸಿ ಎರಡನ್ನು ತನ್ನಲ್ಲಿ ಮೇಳೈಸಿಕೊಂಡವಳಿಗೇನೆ ಸ್ತ್ರೀ ಅಂತ ಹೆಸರು ಆದ್ದರಿಂದ ಆಧ್ಯಾತ್ಮಿಕ ಸಮಸ್ಯೆ ಬಂತ ಲೌಕಿಕ ಸಮಸ್ಯೆ ಬಂತ ಅವಳ ಬಳಿಗೆ ಹಿಡ್ಕೊಂಡು ಹೋಗಿ ಲೌಕಿಕ ಸಮಸ್ಯೆಗೂ ಪರಿಹಾರ ಕೊಟ್ಟು ತಂಪು ಎರೀತಾಳೆ ಆಧ್ಯಾತ್ಮಿಕ ಸಮಸ್ಯೆಗೂ ಪರಿಹಾರ ಕೊಟ್ಟು ತಂಪು ಎರೀತಾಳೆ ಆ ದೃಷ್ಟಿಯಲ್ಲಿ ಶ್ರೀಪಾದರು ಕೆಲವು ರಸಿಕರು ನಾವೆಲ್ಲ ಈ ದಿವಸ ರಸಿಕರು ರಸಿಕರು ಎಂದಾಕ್ಷಣಕ್ಕೆ ಕ್ಷಣಕ್ಕೆ ಬರೇ ಮನೆಯಲ್ಲಿ ಕೈ ಹಿಡಿದಂಥ ಹೆಣ್ಮಗಳ ಸುತ್ತಮುತ್ತ ಅವಳಿಗೆ ಪ್ರದಕ್ಷ ನಮಸ್ಕಾರ ಮಾಡಿಕೊಂಡಿರುವವರನ್ನು ಮಾತ್ರ ರಸಿಕರು ಅಂತ ಕರೆಯುವುದಲ್ಲ ಮತ್ತೆ ಶಾಸ್ತ್ರದಲ್ಲಿ ಏನು ಭಗವಂತನ ಬಗ್ಗೆ ನವರಸಗಳನ್ನು ಕೊಟ್ಟಿದ್ದಾರೆ ಆ ನವರಸಗಳನ್ನು ನವರತ್ನಗಳೇ ನಮಗೆ ನವರಸಗಳು ಆ ನವರಸಗಳನ್ನು ಯಾರು ಅನುಭವಿಸ್ತಾರೋ ಅವರೆಲ್ಲ ರಸಿಕರು ನಿಮ್ಮ ರಸಿಕತನಕ್ಕೆ ಏನಾದರೂ ಒಂಚೂರು ಸಂಶಯದ ಅಡಚಣೆ ಬಂತ ಹೆಣ್ಮಲ್ಲಿ ಆ ಪ್ರಶ್ನೆ ಇಡಿ ಅವಳು ಉತ್ತರ ಕೊಡ್ತಾಳೆ ಅದೇ ಮೊನ್ನೆ ನವೋತ್ಸವದಲ್ಲಿ ಯಾರೋ ಒಬ್ಬ ಏನೋ ಒಂದು ಹಾಳು ಹರಟೆ ನಾನು ತಲೆ ತಲೆಹರಟೆ ಅಂತ ಹೇಳೋಲ್ಲ ಯಾಕೆ ತಲೆ ಇಲ್ಲ ಅವನಿಗೆ ಏನೋ ಹಾಳು ಹರಟೆ ಮಾತಾಡಿದಾಗ ಎದ್ದು ನಿಂತು ಪ್ರತಿಭಟಿಸಿದ್ದು ಒಬ್ಬಳು ಹೆಣ್ಮಗಳಂತೆ ನನಗೆ ಯಾರು ಮತ್ತೆ ಬಂದು ಹೇಳಿದರು ಹೀಗೆ ಒಂದು ಹೆಣ್ಮಗಳು ಪ್ರಶ್ನೆ ಮಾಡಿದಳು ಅಂತ ಹಾಗಾದರೆ ಇದೆ ಅಲ್ವೋ ಅವಳಲ್ಲಿ ಎರಡು ಎರಡು ಶಕ್ತಿ ಅವಳಲ್ಲಿ ಸೇರಿಕೊಂಡಿದೆಲ್ಲೋ ಭಲೇ ಆಗಿರಬೇಕು ಅಂತಂದರು ಯಾರೋ ಅದನ್ನು ನೋಡಿ ಹಾಗಾದರೆ ಸ್ತ್ರೀ ಇದರಿಂದ ಪ್ರಾಯಶಃ ನಮ್ಮ ರಾಜಾಂಗಣದ ಬಹಳಷ್ಟು ಮಂದಿಗೆ ಆ ತಾಪ ಸ್ವಲ್ಪ ಪರಿಹಾರ ಆಯಿತು ಅಂತೂ ನಮ್ಮಲ್ಲಿ ಪ್ರಶ್ನೆ ಮಾಡುವವರು ಇದ್ದಾರಲ್ವೋ ಅಂತ ಆವಾಗ ಅವನು ಕೂಡ ಆ ಇನ್ನು ಮುಂದೆ ರಾಜಾಂಗಣಕ್ಕೆ ಬರಬೇಕು ಸ್ವಲ್ಪ ಆಲೋಚನೆ ಮಾಡಿ ಬರಬೇಕು ಅಂತ ಅವನು ಕೂಡ ಎಚ್ಚರಿ ಎಚ್ಚರಿಸಿಕೊಳ್ತಾನೆ ಆ ಧಾಟಿಯಲ್ಲಿ ನಮಗೆ ನಿಮಗೆ ಇರತಕ್ಕಂಥ ರಸದ ಬಗ್ಗೆ ಇರತಕ್ಕ ರಸೋವೈ ಸಹ ರಸ ಅಂತೇಳಿ ಭಗವಂತನನ್ನು ಕರೆದರು ಶಾಸ್ತ್ರ ರಸದ ಬಗ್ಗೆ ಇರುವ ಸಮಸ್ಯೆಗಳನ್ನು ಹೆಣ್ಮಕ್ಕಳ ಮುಂದೆ ಇಟ್ಟುಬಿಟ್ರೆ ಅವರು ಪರಿಹಾರ ಕೊಡ್ತಾರೆ ಎನ್ನುವ ಧಾಟಿಯಲ್ಲಿ ವಾದಿರಾಜ ಶ್ರೀಪಾದರು ಹೆಣ್ಮಕ್ಕಳ ಬಳಿಯಲ್ಲಿ ಬಹಳಷ್ಟು ರಸಿಕರು ತಮ್ಮ ರಸವನ್ನು ತಾವು ಅನುಭವಿಸಿಕೊಂಡು ಈ ಗ್ರೀಷ್ಮ ಋತುವಿನ ತಾಪವನ್ನು ಪರಿಹರಿಸಿಕೊಂಡರು ಕೃಷ್ಣ ಏನು ಮಾಡಿದ ಇದನ್ನು ಮೊದಲು ಹೇಳಿ ಆಮೇಲೆ ಪಾಪ ಕೆಲವರು ಎಂಥವರು ಪಾಪ ಅಲ್ಲಿ ಮುರಿಷಿ ಮುನಿಗಳು ಇದ್ದಾರೆ ಕಾಡಲ್ಲಿ ಎಲ್ಲಿಗೆ ಹೋಗೋದು ಗಂಡಂದಿರಾದರೆ ಕೈ ಹಿಡಿದ ಲಗ್ನ ಆಗಿರತಕ್ಕಂಥ ಮಂದಿ ಅಂತಾದರೆ ಆ ಹೆಂಡತಿ ಬಳಿ ಹೋಗ್ತಾರಪ್ಪ ಏನು ಲಗ್ನವೂ ಆಗಿಲ್ಲ ಕಾಡಿನಲ್ಲಿ ಋಷಿ ಮುನಿಗಳಿದ್ದಾರೆ ತಪಸ್ಸು ಮಾಡಿಕೊಂಡಿದ್ದಾರೆ ಅವರು ಎಲ್ಲಿ ಹೋಗೋದು ಅದಕ್ಕೋಸ್ಕರ ಕೃಷ್ಣ ಸ್ವ ದೃಷ್ಟಿಯಿಂದ ದೃಷ್ಟಿಯ ವರ್ಷಣೆಯಿಂದ ಅದರಲ್ಲಿ ಏನು ಸೇರಿಕೊಂಡಿದೆ ಸುಧಾ ಆರ್ದ್ರ ಅದು ಏನು ಅಮೃತದಿಂದ ತುಂಬಿಕೊಂಡಿದಂತೆ ಕೃಷ್ಣನ ದೃಷ್ಟಿ ಆ ಅಮೃತದಿಂದ ತುಂಬಿಕೊಂಡ ದೃಷ್ಟಿಯನ್ನು ಋಷಿಮುನಿಗಳ ಮೇಲೆ ಹಾಕಿದ ಆ ವರ್ಷಣೆ ಮಾಡಿದ ತನ್ನ ಏನು ಕೃಪಾ ದೃಷ್ಟಿಯ ವರ್ಷಣೆ ಮಾಡಿದ ಅಮೃತದ ವರ್ಷಣೆ ಮಾಡಿದ ಅವರಿಗೆ ಜೀವನದಲ್ಲಿ ಕೃಷ್ಣ ತಂಪೆರೆದ ಹಾಗಾದರೆ ಮನೆಯಲ್ಲಿ ನಮಗೆ ಯಾರೂ ಇಲ್ಲ ಅಂತಂದರೆ ಕೃಷ್ಣನ ಕೃಪಾ ದೃಷ್ಟಿಯನ್ನು ಚಿಂತನೆ ಮಾಡೋಣ ಈ ಸಾಂಸಾರಿಕ ತಾಪವನ್ನು ಗ್ರೀಷ್ಮ ಋತುವಿನ ತಾಪವನ್ನು ಏನು ಗ್ರಸತಿ ಆ ತಾಪವನ್ನು ಪರಿಹರಿಸಿಕೊಳ್ಳೋಣ ಹೌದಲ್ಲ ಏನು ಗ್ರೀಷ್ಮ ಋತುವಿಗೆ ಏನು ಹೆಸರು ಗ್ರಸತಿ ನುಂಗುತ್ತೆ ಅಲ್ವೋ ಗ್ರೀಷ್ಮ ಋತು ನುಂಗುತ್ತೆ ಅದು ನುಂಗುತ್ತೆ ಆದ್ದರಿಂದ ಅದಕ್ಕೆ ಗ್ರೀಷ್ಮ ಋತುನೇ ಹೆಸರು ಮನೆಯಲ್ಲಿ ಕೈ ಹಿಡಿದಂಥ ಮಂದಿ ಮಕ್ಕಳು ಕೂಡ ನಮ್ಮನ್ನು ನುಂಗುತ್ತಾರೆ ಆದ್ದರಿಂದ ಅವರಿಗೂ ಗ್ರೀಷ್ಮ ಋತು ಅಂತ ಹೆಸರು ನಮ್ಮ ನಮಗೆ ಇದ್ದಿರತಕ್ಕಂಥ ಏನೋ ನೆಮ್ಮದಿಯನ್ನು ನುಂಗಿ ಅದು ಅವಳು ಅಂತ ಮಾತ್ರ ಅಲ್ಲ ಇವನು ಅವಳ ನೆಮ್ಮದಿಯನ್ನು ನುಂಗ್ ನುಂಗುತಾನೆ ಕೆಲವು ಸಲ ಹಾಗಾದರೆ ಪರಸ್ಪರ ಗ್ರೀಷ್ಮ ಋತುಗಳಂತೆ ನಾವು ಇರಬೇಕಾದ್ರೆ ಇಬ್ಬರೂ ಕೂಡ ಬಂದು ಕೃಷ್ಣನ ಕೃಪಾ ದೃಷ್ಟಿಯನ್ನು ಆಶ್ರಯಿಸೋಣ ಈ ತಾಪವನ್ನು ಪರಿಹರಿಸಿಕೊಳ್ಳೋಣ ಅಂತ ವಾದ್ರಾಜ ಶ್ರೀಪಾದರು ವರ್ಣನೆ ಮಾಡ್ತಾರೆ ಹಾಗಾದರೆ ನಾವು ನೀವು ಎಲ್ಲ ಭಟ್ರನ್ನು ಆಶ್ರಯಿಸೋಣ ಕೆಲವರಿದ್ದಾರೆ ಶಟ್ರನ್ನು ಆಶ್ರಯಿಸೋ ನಿಮಗೆ ಮೂರು ಜನಕ್ಕೆ ಷಟ್ರೇ ಗತಿ ನಮಗೆ ಐದು ಜನಕ್ಕೆ ಭಟ್ರೇ ಗತಿ ಭಟ್ರು ಅಂದರೆ ಯಾರು ಅಂತ ನೀವು ಕೇಳ್ಬೋದು ಭಟ್ರು ಅಂತೇಳಿ ಕೃಷ್ಣನಿಗೆ ಹೆಸರು ಕೃಷ್ಣನ ಭಟ್ ವಾಯ್ದೇವರನ್ನು ಭಟ್ ಅಂತ ಕರಿತೀರಾ ವಾಯ್ದೇರನ್ನು ಬಳಿತ ಭಟ್ ಅಂತ ವಾಯ್ದೇವರನ್ನು ಕರೀತೀರಾ ಹಾಗಾದರೆ ಕೃಷ್ಣನನ್ನು ಕೂಡ ಭಟ್ ಅಂತ ಕರೀರಿ ಆದರೆ ಈ ದಿವಸ ನಮಗೆಲ್ಲ ನಾವೆಲ್ಲ ಐದು ಮಂದಿ ನಾವು ನೀವು ಎಲ್ಲ ಐದು ಐದು ಮಂದಿ ನಾವು ಐದು ಮಂದಿಗೇನು ಐದು ಇಂದ್ರಿಯಗಳನ್ನು ಕಟ್ಟಿಕೊಂಡಿರತಕ್ಕಂಥ ನಾವೆಲ್ಲ ಪಂಚಮಂದಿ ಈ ಪಂಚ ಮಂದಿ ನಾವು ಏನು ಮಾಡಬೇಕು ಸಮಸ್ಯೆ ಪರಿಹಾರಕ್ಕೋಸ್ಕರ ಯಾರ್ಯಾರದ್ದೋ ಕಾಲು ಹಿಡಿಯುವುದಲ್ಲ ಯಾರ್ಯಾರ ಹಿಂದೆ ಹೋಗುವುದಲ್ಲ ಕೃಷ್ಣನ ಹಿಂದೆ ಹೋಗೋಣ ಕೃಷ್ಣನ ದೃಷ್ಟಿಯ ಮುಂದೆ ನಿಲ್ಲೋಣ ಕೃಷ್ಣ ತನ್ನ ದೃಷ್ಟಿಯಿಂದ ಅಮೃತವನ್ನು ಏನು ದಯಾ ಎನ್ನತಕ್ಕಂಥ ಅಮೃತವನ್ನು ನಮ್ಮ ಮೇಲೆ ವರ್ಷಣೆ ಮಾಡಿ ನಮ್ಮ ಎಲ್ಲ ರೀತಿಯ ತಾಪಗಳನ್ನು ಕೂಡ ಕೃಷ್ಣ ಪರಿಹಾರ ಮಾಡ್ತಾನೆ ಋಷಿಗಳದ್ದು ಪರಿಹಾರ ಮಾಡಿದ ಅಂತ ವಾದಿರಾಜ ಶ್ರೀಪಾದರು ವರ್ಣನೆ ಮಾಡಿ ಇಷ್ಟೆಲ್ಲ ತಾಪ ಉಂಟಲ್ಲ ಹೌದು ಈ ತಾಪ ಯಾರನ್ನೂ ಬಿಟ್ಟಿಲ್ವಾ ಯಾರನ್ನೂ ಬಿಟ್ಟಿಲ್ಲ ಆದರೂ ಕೆಲವರು ಏನು ಮಾಡಿದ್ರು ಗೊತ್ತಾ ಏನೇ ಕೃಷ್ಣನ ತಾಪ ಇರಲಿ ಗ್ರೀಷ್ಮ ಋತುವಿನ ತಾಪ ಏನೇ ಇರಲಿ ಮತ್ತು ತಪಸ್ಸು 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 ಏನು ತಪಸ್ಸು ಹೇಗೆ ತಪಸ್ಸು ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ನಾಲ್ಕು ಬದಿಯಲ್ಲಿ ಅಗ್ನಿ ನಾಲ್ಕು ರೀತಿಯ ಅಗ್ನಿಯನ್ನು ನಾಲ್ಕು ಬದಿಯಲ್ಲಿ ಹಾಕ್ಕೊಳ್ತಾರೆ ಮೇಲೆ ಸೂರ್ಯ ಎನ್ನುತಕ್ಕಂಥ ಅಗ್ನಿ ಇದ್ದಾನ ಅದರ ಮಧ್ಯದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಒಂದೇ ಸವನೆ ಕೃಷ್ಣನ ಧ್ಯಾನದಲ್ಲಿ ತೊಡಗಿದ್ದಾರೆ ಯಾಕೆ ಅವರು ಹೇಗೆ ಮಾಡ್ತಾರೆ ಹೌದು ಅವರಿಗೆ ಈ ತಾಪ ಜಾಸ್ತಿ ಆಗಿದೆ ಶಾಂತಿ ಬೇಕಾಗಿದೆ ಅದಕ್ಕೋಸ್ಕರ ಈ ತಾಪವನ್ನು ತಡೆದುಕೊಳ್ತಾ ಇದ್ದ ಈಗ ಅಡ್ಡಿ ಇಲ್ಲ ಕೃಷ್ಣದೇವರ ಮಠದ ಒಳಗೆ ಮೊದಲು ನೀವೆಲ್ಲ ಕೃಷ್ಣ ದರ್ಶನಕ್ಕೆ ಬರ್ತೀರಲ್ಲ ಅದು ಬೆಳಿಗ್ಗೆ ಆಗಲಿ ಯಾವುದು ವೈಶಾಖ ಮಾಸದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಕೃಷ್ಣ ದರ್ಶನಕ್ಕೆ ಬರ್ತೀರಲ್ಲಿ ತುಂಬ ಜನ ಸೇರಿರ್ತಾರೆ ಒಳಗಿನಿಂದ ಮಹಾಪೂಜೆ ನಡೀತಾ ಇರುತ್ತೆ ತುಂಬ ಜನ ಹೀಗೆ ನಿಂತಿರ್ತಾರೆ ಅದು ನೀವು ಮಾಡತಕ್ಕಂಥ ತಪಸ್ಸು ಯಾಕೆ ಸೆಖೆ 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 ಆ ಸೆಕೆಯ ಮಧ್ಯದಲ್ಲಿಯೂ ಕೂಡ ನಾವೆಲ್ಲ ನಿಂತು ಒದ್ದಾಡ್ತಾ ಇರ್ತೇವೆ ದೇವರ ಪೂಜೆ ನೋಡ್ತಾ ಇರ್ತೇವೆ ಅಷ್ಟು ಸೆಖೆ ಆದರೂ ದೇವರ ಪೂಜೆ ನೋಡದೆ ಇದು ಒಂದು ತಪಸ್ಸು ಅಂತಂದರು ಯಾಕೆ ಆ ರೀತಿ ಆ ಮಧ್ಯದಲ್ಲಿ ನಿಂತು ಯಾಕೆ ನಾವು ಒದ್ದಾಡಿಕೊಂಡು ದೇವರ ಪೂಜೆ ನೋಡುವುದು ನಮಗೆ ಮುಂದೆ ಶಾಂತಿ ಸಿಗಬೇಕು ಮುಂದೆ ಊಟ ಸಿಗಬೇಕು ಆ ದಿವಸ ಊಟಕ್ಕೆ ಬಾರದವರು ನಾವೇನು ಮಹಾಪೂಜೆ ನೋಡಲಿಕ್ಕೆ ಬರೋಲ್ಲ ಬಿಡಿ ಊಟಕ್ಕೆ ಬರುವವರು ಕೃಷ್ಣನ ಮಹಾಪೂಜೆ ನೋಡಿಕೊಂಡು ಊಟ ಮಾಡೋಣ ಹಾಗಾದರೆ ಮುಂದೆ ನಮಗೆ ಶಾಂತಿ ಸಿಗಬೇಕು ಅಂತ ನಮಗೆ ಛಲ ಇದ್ದರೆ ನಾವು ಅದಕ್ಕೆ ಮೊದಲಿರತಕ್ಕಂಥ ಎಲ್ಲ ರೀತಿಯ ತಾಪವನ್ನು ನಾವು ಸಹಿಸಿಕೊಳ್ತೇವೆ ಉದಾಹರಣೆ ಆಗಿನ ಕಾಲದ ಕೃಷ್ಣಮಠ ಈಗಿನ ಕಾಲದ ಕೃಷ್ಣಮಠ ಅಲ್ಲ ತತ್ರಾಪಿ ಈ ಪರ್ಯಾಯದ ಕೃಷ್ಣಮಠ ಅಲ್ವೇ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪರ್ಯಾಯ ಶ್ರೀಗಳವರು ನಮಗೆ ಏನು ನಮ್ಮ ಜನ ಬರಬೇಕು ಕೃಷ್ಣಮಠಕ್ಕೆ ಬರಬೇಕು ದೇವರ ದರ್ಶನ ಮಾಡಬೇಕು ತುಂಬ ಹೊತ್ತು ದೇವರೊಳಗೆ ಇರಬೇಕು ಅಂತವರು ಎಂದು ಒಳ್ಳೆಯ ಸಂಕಲ್ಪ ಆದರೆ ಗೃಹಚಾರ ಒಳಗೆ ಬಂದು ಕೂತದ್ದು ನಾಸ್ತಿಕರಿ ಯಾಕೆ ಅವುಗಳಿಗೆ ಹೊರಗಿಂದ ಏರ್ ಕಂಡೀಷನ್ ಕೊಡೋರು ಯಾರೂ ಇಲ್ಲ ಸದ್ಯಕ್ಕೆ ಇಲ್ಲಿ ಉಂಟಲ್ಲ ಅಂತ ಬಂದು ಕೂಡ್ತಾವೆ ಆಸ್ತಿಕರಿಗೆ ಉಪಟಳ ಮಾಡ್ತಾ ಇರ್ತಾರೆ ಇದು ನಿಮ್ಮದಾಯಿತು ಇನ್ನು ಪೂಜೆ ಮಾಡತಕ್ಕಂತಹ ನಮ್ಮ ಮಂದಿಯ ಸಮಸ್ಯೆ ಗೊತ್ತಾ ನಾವು ಒಳಗೆ ಗರ್ಭಗುಡಿಯಲ್ಲಿ ಪೂಜೆ ಮಾಡುವವರು ಒಳಗಿನಿಂದ ಯಾವುದೇ ರೀತಿಯಾದ ವಿದ್ಯುತ್ ಇರಲಿಲ್ಲ ಮೊದಲು ಈಗಲೂ ಇಲ್ಲ ವಿದ್ಯುತ್ ಎಲ್ಲ ತುಪ್ಪದ ದೀಪದಿಂದಲೇ ಒಂದು ಐವತ್ತು ದೀಪಗಳು ಸುತ್ತ ಇದೆ ಕೃಷ್ಣನ ಸುತ್ತ ಇದೆ ಇದು ಯಾವಾಗ ಮಳೆಗಾಲದಲ್ಲಿ ಅಥವಾ ನಿಮ್ಮದು ವರ್ಷ ವರ್ಷ ಋತುವಿನಲ್ಲಿ ಅಥವಾ ನಿಮ್ಮದು ಹೇಮಂತ ಋತುವಿನಲ್ಲಿ ಮಾತ್ರ ಅಲ್ಲ ಹನ್ನೆರಡು ತಿಂಗಳೂ ಕೂಡ ಐವತ್ತು ದೀಪಗಳ ಮಧ್ಯದಲ್ಲಿ ಕೃಷ್ಣನ ಪ್ರತಿಮೆ ಇದೆ ಅಲ್ಲಿ ಕೂತ್ಕೊಂಡು ಕೃಷ್ಣನಿಗೆ ಹದಿನಾರು ಪೂಜೆ ಮಾಡಬೇಕು ಮಧ್ಯಾಹ್ನ ತನಕ ಹೊಟ್ಟೆಗೆ ಏನೂ ಇಲ್ಲ ಸ್ವಾಮಿಗಳು ಸಖತ್ತು ತಿಂದು ಪೂಜೆ ಮಾಡ್ತಾರೆ ಅಂತ ಭಾವಿಸಬೇಡಿ ಹೊಟ್ಟೆಗೆ ಏನೂ ಇಲ್ಲ ಹೊಟ್ಟೆನೂ ಒಳಗಿನಿಂದ ತಪ್ಪಿಸ್ತಾ ಇರುತ್ತೆ ಕೃಷ್ಣನಿಗೆ ಪೂಜೆ ಮಾಡಬೇಕು ಸರಿ ಯಾರೋ ಹೇಳಿದ್ದುಂಟು ಆ ನವಗ್ರಹ ಕಿಟಕಿಯಲ್ಲಿ ಗಾಳಿ ಬರುತ್ತೆ ಅಂತ ನೀವು ಬಿಡಬೇಕಲ್ಲ ಗಾಳಿ ಬರಲಿಕ್ಕೆ ನೀವು ಒಬ್ಬರೊಬ್ಬರು ನಿಂತ್ರಿ ಅಂತಂದರೆ ನಿಮಗೆ ಆರು ಕಂಡಿಯೂ ನಿಮಗೆ ಒಬ್ರೊಬ್ರಿಗೇನೇ ಬೇಕು ದೇವರನ್ನು ನೋಡಲಿಕ್ಕೆ ಯಾಕಂದರೆ ಅಲ್ಲಿಂದ ಗಾಳಿ ಬರುವಂತಿಲ್ಲ ಇಲ್ಲಿಂದಲೂ ಬರುವಂತಿಲ್ಲ ಅದರ ಮಧ್ಯದಲ್ಲಿ ಕೂತ್ಕೊಂಡು ಕೃಷ್ಣನಿಗೆ ಪೂಜೆ ಮಾಡುವುದೇ ಒಂದು ತಪಸ್ಸು ಯಾಕೆ ಮುಂದೆ ಶಾಂತಿಗೋಸ್ಕರ ಇಂದಲ್ಲ ನಾಳೆ ಕೃಷ್ಣ ನಮಗೆ ಒಳ್ಳೆಯದು ಮಾಡುತ್ತಾನೆ ಅನ್ನತಕ್ಕಂಥ ಒಂದೇ ಉದ್ದೇಶದಿಂದ ಹಾಗಾದರೆ ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಮಾಡತಕ್ಕಂಥದ್ದು ತಪಸ್ಸು ಹಾಗಾದರೆ ದೇವರು ನಮಗೆ ಗ್ರೀಷ್ಮಋತ್ವವನ್ನು ಯಾಕೆ ಒದಗಿಸಿಕೊಟ್ಟ ತಪಸ್ಸು ಮಾಡಬೇಕು ಅಂತ ಒದಗಿಸಿಕೊಟ್ಟ ಏನು ಮೇಲಿನಿಂದ ಸೂರ್ಯ ಸುಡುತ್ತಾನೆ ಕೆಳಗಿನಿಂದ ಅನಂತೇಶ್ವರದ ನೆಲ ಸುಡುತ್ತೆ ಅದರ ಮಧ್ಯದಲ್ಲಿ ಪ್ರದಕ್ಷಿಣೆ ಅಂತ ನಮ್ಮದು ಹೊಸ್ತು ಪ್ರದಕ್ಷಿಣೆ ಬರಬೇಕು ಅನಂತೇಶ್ವರ ದೇವರಿಗೆ ಪ್ರದಕ್ಷಿಣೆ ಬರಬೇಕು ಯಾವಾಗ ಬರಬೇಕು ಅಂತಂದರೆ ವೈಶಾಖ ಮಾಸದಲ್ಲಿ ಬರಬೇಕು ಯಾವಾಗ ಅಂತಂದರೆ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಮಧ್ಯದಲ್ಲಿ ಆವಾಗ ನಾವು ಕೋಗಿಲೆಗಳಂತೆ ಪಿಕ ಪಕ್ಷಿಗಳಂತೆ ಮನೆಯಲ್ಲಿ ಆರಾಮ ಮಠ ಎಲ್ಲಿ ಉಂಟು ಅಂತ ಮಠ ಅಂತ ತಿರುಗಿಕೊಂಡು ಅಲ್ಲಿ ಆರಾಮಿದ್ದುಕೊಂಡು ಐದು ಗಂಟೆ ನಂತರ ಏನು ಅನಂತೇಶ್ವರ ದೇವರಿಗೆ ಪ್ರದಕ್ಷಿಣೆ ಅನಂತೇಶ್ವರ ಒಲಿಯೋದಿಲ್ಲ ಅಂತ ಯಾಕೆ ನೀನು ತಪಸ್ಸು ಮಾಡಿಕೊಂಡು ಪ್ರದಕ್ಷಿಣೆ ಬಾ ಒಲಿತೇನೆ ಏನು ತಪಸ್ಸು ತಾಪ ನಮ್ಮ ದೇಹವನ್ನು ಸುಡಿಸಿಕೊಂಡು ನಾವು ಇರುವುದೇ ಅದು ದೊಡ್ಡ ತಪಸ್ಸು ತಪಸ್ಸು ಅಂತಂದರು ಆ ಧಾಟಿಯಲ್ಲೋ ಎಂಬಂತೆ ಋಷಿ ಮುನಿಗಳು ಇಷ್ಟು ಗ್ರೀಷ್ಮ ಋತುವಿನ ಪ್ರಭಾವ ಇದ್ದರೂ ನಾಲ್ಕು ಸುತ್ತ ಅಗ್ನಿ ಹಾಕಿಕೊಂಡು ಇದನ್ನು ಪಂಚಾಗ್ನಿ ತಪಸ್ಸು ಪಂಚಾಗ್ನಿ ತಪಸ್ಸು ಅಂತಂದರೂ ಪಂಚ ಇಂದ್ರಿಯಗಳಿಂದ ನಡೆಸುವ ತಪಸ್ಸು ಅಂತಂದರೂ ಒಂದೇ ಅರ್ಥ ಒಂದೊಂದು ಇಂದ್ರಿಯಗಳನ್ನು ಕೂಡ ಸುಡಿಸುವ ಮೂಲಕ ಆ ಇಂದ್ರಿಯಗಳಿಗೆ ಏನು ಬೇಕು ಅದನ್ನು ಕೊಡುವುದಿಲ್ಲ ಬಾ ನಾಲಿಗೆಯೋ ಬಾಯಿಯೋ ಕಣ್ಣೋ ಕಿವಿಯೋ ಕೈಯೋ ಕಾಲೋ ಇವುಗಳು ಏನು ಕೇಳ್ತಾವೆ ಅವುಗಳು ಕೇಳಿದ್ದನ್ನು ಅವುಗಳಿಗೆ ಒದಗಿಸದೆ ಅವುಗಳನ್ನು ಉಪವಾಸ ಹಾಕಿ ನಾವು ಇರುವುದೇ ಪಂಚಾಗ್ನಿ ಮಧ್ಯದ ತಪಸ್ಸು ಅಂತ ತಪಸ್ಸನ್ನು ಋಷಿ ಮುನಿಗಳು ಮಾಡ್ತಾನೇ ಇದ್ದಾರೆ ಯಪಿ ಹೊರಗಿನಿಂದ ಗ್ರೀಷ್ಮನಿಷ್ಟು ಸುಡ್ತಾ ಇದ್ದರು ಇವರು ತಮ್ಮ ಈ ತಪಸ್ಸನ್ನು ನಿಲ್ಲಿಸಿಲ್ಲ ಅಂಥವರ ಮೇಲೆ ಕೃಷ್ಣ ತಾನು ಅಮೃತದ ವರ್ಷಣೆ ಮಾಡಿದ ಹಾಗಾದರೆ ನಾವೀಗ ಕೃಷ್ಣನ ಅಮೃತ ವರ್ಷಣೆ ನಮ್ಮ ಮೇಲೆ ಬಿಡಬೇಕಾದ್ರೆ ನಾವು ಎಲ್ಲಿ ಕೊಡಬೇಕು ಕೃಷ್ಣದೇವರ ಮಠದ ಒಳಗೆ ಕೊಡಬೇಕಾ ಅನಂತೇಶ್ವರದಲ್ಲಿ ಕೊಡಬೇಕಾ ಅಂತ ಅದು ನಮಗೆ ನಿಮಗೆ ಬಿಟ್ಟದ್ದು ನಮಗೆ ನಮಗೆ ನಿಮಗೆ ಬಿಟ್ಟ ವಿಚಾರ ಯಾರು ಪಂಚ ಅಂದರು ಆ ದೃಷ್ಟಿಯಲ್ಲೇ ವಾದಿರಾಜರು ಪಂಚಾಗ್ನಿ ಮಧ್ಯೆ ತಪಸ್ಸು ಅಂತ ಹೇಳಿದ್ದು ಕಾಣುತ್ತೆ ಕೂಡು ಮಠದ ಒಳಗೆ ಕೂಡು ಆದರೆ ನಿನ್ನ ಇಂದ್ರಿಯಗಳು ಮಾತ್ರ ಅದು ಏನು ಕೇಳ್ತಾವೋ ಅದನ್ನು ಕೊಡಬೇಡ ಬಾಯಿ ಏನೋ ಕೇಳುತ್ತೆ ಊಟಕ್ಕೆ ಬಾ ಅಂತ ಯಾರೋ ಕರೆದ್ರು ನಾವು ಭಜನೆ ಮಾಡ್ತಾ ಇರ್ತೇವೆ ಯಾರೋ ಬಂದರು ಎಲೆ ಹಾಕಿದ್ರು ಬನ್ನಿ ಅಂತಂದರು ಎದ್ದುಕೊಂಡು ಹೊರಟು ಇಲ್ಲ ಬಾಯಿ ಕೇಳುತ್ತೆ ಊಟ ಹೋಗಬೇಡ ಕಣ್ಣು ಏನನ್ನೋ ನೋಡಬೇಕು ಅಂತ ಅನ್ನುತ್ತೆ ಹೋಗಬೇಡ ಹಾಗಾದರೆ ಅಲ್ಲಿ ಗಾಳಿ ಚೆನ್ನಾಗಿರಲಿ ತಂಪಾದ ಗಾಳಿಯೇ ಬರ್ತಾ ಇರಲಿ ಆದರೆ ನಮ್ಮ ಪಂಚ ಜ್ಞಾನೇಂದ್ರಗಳು ಕೇಳಿದ್ದನ್ನು ಕೊಡದೆ ಕೃಷ್ಣ ಮಠದ ಒಳಗೆ ಚಂದ್ರಶಾಲೆಯಲ್ಲಿ ಕೂತುಕೊಳ್ಳುವುದೇ ಒಂದು ನಾವು ನೀವು ತಪಸ್ಸು ಯಾಕೆ ನಾವು ಅಧ್ಯಯನ ಮಾಡಿಲ್ಲ ಏನು ನಮಗೇನು ಓದಿ ಬರಹ ಓದು ಬರಹ ನಮಗೆ ಏನೂ ಇಲ್ಲ ಹಾಗಾದರೆ ನಮ್ಮ ತಪಸ್ಸು ಅಂದರೆ ಏನು ಇಷ್ಟೆ ಕಣ್ಣು ಕಿವಿ ಏನೋ ಬೇಡದ್ದನ್ನು ಕೇಳುತ್ತೆ ಅದನ್ನು ಕೊಡದೆ ಕೃಷ್ಣನ ಸಮಕ್ಷಮದಲ್ಲಿ ಇರುವುದೇ ನಮ್ಮ ನಿಮ್ಮ ತಪಸ್ಸು ಆ ಧಾಟಿಯಲ್ಲಿ ಋಷಿಗಳು ಪಂಚಾಗ್ನಿ ಮಧ್ಯದಲ್ಲಿ ತಾವು ತಪಸ್ಸನ್ನು ಮಾಡ್ತಾ ಇದ್ದರೆ ಗ್ರೀಷ್ಮಋತು ಕೊನೆಯ ಹಂತಕ್ಕೆ ಬಂದಿದೆ ಆವಾಗ ಕೃಷ್ಣ ತಾನೊಂದು ಲಗ್ನ ಆಗಬೇಕು ಅಂತ ತೀರ್ಮಾನ ಮಾಡಿದ ನಾನು ಮೊದಲೇ ಹೇಳಿದ್ದೆ ಕೃಷ್ಣ ಪ್ರಾಯಶಃ ತಾಪವನ್ನು ಪರಿಹರಿಸಿಕೊಳ್ಳಲುಗೋಸ್ಕರವೋ ಎಂಬಂತೆ ಲಗ್ನಕ್ಕೆ ಕೈ ಇಕ್ಕಿದ ಒಂದು ಲಗ್ನ ಆಗಬೇಕು ಅಂತ ಕೃಷ್ಣ ಸಂಕಲ್ಪ ಮಾಡಿದ ಇನ್ನೂ ಮುಂಜಿಯಾಗಿಲ್ಲ ಕೃಷ್ಣನಿಗೆ ಇನ್ನೂ ಕೃಷ್ಣನಿಗೆ ಏನು ಏಳು ತುಂಬಿಲ್ಲ ಅಂತಹ ಕೃಷ್ಣ ಲಗ್ನಕ್ಕೆ ಅಡಿಯಿಟ್ಟ ಇದನ್ನೇ ಹಿಡ್ಕೊಂಡು ನೀವೇನು ಮಾಡ್ತೀರಿ ನಿಮ್ಮ ಕೃಷ್ಣ ದೇವರ ನಮ್ಮ ಕೃಷ್ಣ ದೇವರ ಅಲ್ಲ ನಮ್ಮ ಕೃಷ್ಣ ದೇವರ ದೇವರ ಅಂದರೆ ಭಾವನೆಗೆ ಹೆಸರುಂಟು ಎಷ್ಟು ಮೂರ್ಖರಿದ್ದಾರೆ ನೋಡಿ ರಾಮ ಹೀಗೆ ಕೃಷ್ಣ ಹೀಗೆ ಅಂತ ಅಂದ್ರಲ್ಲ ಅವರು ನೋಡಿದ್ರ ಆ ಕಾಲದಲ್ಲಿ ಇದ್ದರ ಇವರೆಲ್ಲ ರಾಮ ಹೀಗೆ ಕೃಷ್ಣ ಹೀಗೆ ಅಂತೇಳಿ ಹೇಳಲಿಕ್ಕೆ ಆ ಕಾಲದಲ್ಲಿ ಇದ್ರ ಇವರೆಲ್ಲ ನೋಡಿದ್ರ ರಾಮ ಹೇಗಿದ್ದ ಅಂತ ನೋಡಿದ್ರ ಕೇಳಿ ಅವರತ್ರ ಹತ್ರ ಏನಂತಾರೆ ಇಲ್ಲ ನಾವು ನೋಡಿಲ್ಲ ಆದರೆ ಮತ್ತೆ ನಿಮಗೆ ಹೇಗೆ ಗೊತ್ತು ರಾಮ ಹಾಗಿದ್ದ ರಾಮ ಸೀತೆಗೋಸ್ಕರ ದುಃಖ ಮಾಡಿದ ಕೃಷ್ಣ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ನಿಮಗೆ ಹೇಗೆ ಗೊತ್ತು ಹೇಗೆ ಗೊತ್ತು ನಿಮ್ಮ ಪುಸ್ತಕಗಳೇ ಹೇಳ್ತಾವೆ ಅಂತಾವೆ ಅವುಗಳು ನಿಮ್ಮ ಹಿಂದೂ ಪುಸ್ತಕಗಳೇ ಹೇಳ್ತಾವೆ ನಾವು ಹಿಂದೂ ಪುಸ್ತಕಗಳಿಂದಲೇ ತೆಗೆದದ್ದು ಆ ಪುಸ್ತಕಗಳೇ ಹೇಳ್ತಾವೆ ಆವಾಗ ನೀವು ಮತ್ತು ಕೇಳಿ ಅದೇ ಪುಸ್ತಕದಲ್ಲಿ ಉಂಟಲ್ಲ ಏನು ಅಂತ ರಾಮಕೃಷ್ಣಾದಿಗಳು ದೇವರು ಅವರು ನಟನೆ ಮಾಡಿದ್ದು ಅಂತ ಉಂಟಲ್ಲ ಅಲ್ಲಿ ಅದನ್ನು ಯಾಕೆ ಬಿಟ್ಟಿ ನೀನು ರಾಮಚಂದ್ರ ಸೀತೆಯನ್ನು ಕಳ್ಕೊಂಡಂತೆ ನಟನೆ ಮಾಡಿದ ರಾಮದೇವರು ಅವನಿಗೆ ಗೊತ್ತು ಇದು ಮಾಯಾ ಜಿಂಕೆ ಅಂತ ಗೊತ್ತು ಆದರೂ ಅದರ ಬೆನ್ನಟ್ಟಿದ ಯಾಕೆ ಬೆನ್ನಟ್ಟಿದ ಈ ಮಾಯಾ ಜಿಂಕೆ ನಾನು ಬೆನ್ನಟ್ಟಿ ಆಶ್ರಮದಿಂದ ಹೋದರೆ ಮೂರ್ಖ ರಾವಣ ಒಳಗೆ ಬರ್ತಾನೆ ಸೀತೆಯ ಪ್ರತಿಮೆಯನ್ನು ಹಿಡ್ಕೊಂಡು ಹೋಗ್ತಾನೆ ರಾವಣನನ್ನು ಸಮಾಜ ಕಂಟಕನನ್ನು ಕೊಲ್ಲಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ರಾಮಚಂದ್ರ ಮಾಯಾ ಜಿಂಕೆ ಬೆನ್ನಟ್ಟಿದ್ದು ಅಂತ ಅದರಲ್ಲೇ ಉಂಟಲ್ಲ ಅದನ್ಯಾಕೆ ನೀನು ಸತ್ಯಶೋಧನ ಪುಸ್ತಕದಲ್ಲಿ ಬರೀಲಿಲ್ಲ ಸುಮ್ಮನೆ ಅರ್ಧ ಚರತೀಯ ಅಂತ ಯಾಕೆ ಮಾಡ್ತೀಯ ಇದನ್ನು ಅರ್ಧ ಚರತೀಯ ಅಂತಾರೆ ಅರ್ಧಂ ಪಾಕಾಯ ಅರ್ಧಂ ಪ್ರಸವಾಯ ಒಬ್ಬ ಸಂತೆಯಿಂದ ಒಂದು ಕೋಳಿ ತಂದ ಮನೆಗೆ ತಂದ ಮೇಲೆ ಗೊತ್ತಾಯಿತು ಈ ಕೋಳಿ ಗರ್ಭಿಣಿ ಅಂತ ಅವ ತಂದದ್ಯಾಕೆ ಈ ದಿವಸ ಊರಲ್ಲಿ ಮಾರಿ ಆದ್ರಿಂದ ಒಂದು ಕೋಳಿ ರೊಟ್ಟಿ ಮಾಡಿ ತಿನ್ನಬೇಕು ಅಂತ ಅವ ಕೋಳಿ ತಂದದ್ದು ತಂದ ಮೇಲೆ ಗೊತ್ತಾಯಿತು ಏನು ಅಂತ ಇದು ಗರ್ಭಿಣಿ ಅಂತ ಆಲೋಚನೆ ಮಾಡಿದ ನಾನೀಗ ಈ ಕೋಳಿಯನ್ನು ಇಟ್ಟರೆ ಇದು ನಾಳೆ ಮೊಟ್ಟೆ ಇಡುತ್ತೆ ಒಂದು ಐದಾರಾದರೂ ಮೊಟ್ಟೆ ಇಟ್ಟರೆ ನನಗೆ ಕೂತಲ್ಲಿಗೇನೆ ತುಂಬ ಕೋಳಿಗಳು ಸಿಗ್ತಾವಲ್ಲ ಸರಿ ಕೋಳಿಯನ್ನು ಇಡೋಣ ಇಟ್ಟರೆ ಇವತ್ತು ಮಾರಿ ಕೋಳಿ ರೊಟ್ಟಿ ಏನು ಮಾಡೋದು ನನಗೆ ಗೊತ್ತಿಲ್ಲ ಕೋಳಿ ರೊಟ್ಟಿ ಅಂದರೆ ಏನು ಮಾಡೋದು ಹೆಸರು ಕೇಳಿದ್ದೆ ಅಷ್ಟೇ ಕೋಳಿ ರೊಟ್ಟ ರೊಟ್ಟಿ ಅಂತ ಹೆಸರು ಕೇಳಿದ್ದೆ ಏನು ಮಾಡೋದಪ್ಪ ಹೇಗೆ ಮಾಡೋದು ಅಂತ ಆಲೋಚನೆ ಮಾಡಿ ಹಾಗಾದರೆ ಕೋಳಿ ಇಟ್ಟರೆ ರೊಟ್ಟಿ ತಪ್ಪುತ್ತೆ ರೊಟ್ಟಿ ಮಾಡಿದರೆ ಮೊಟ್ಟೆ ತಪ್ಪುತ್ತೆ ಆಲೋಚನೆ ಮಾಡಿದ ಬುದ್ಧಿವಂತಿಗೆ ಖರ್ಚು ಮಾಡಿ ಸ್ವಲ್ಪ ಬುದ್ಧಿ ಖರ್ಚು ಮಾಡಿದ ಯಾರು ಅಭಿಪ್ರಾಯ ಸತ್ಯಶೋ ಸಮಿತಿಯಲ್ಲಿ ಸೇರಿದವ ಕಾಣುತ್ತೆ ಈ ಪುಸ್ತಕ ಬರೆದವರ ಸಮಿತಿಯಲ್ಲಿ ಸೇರಿದವು ಸ್ವಲ್ಪ ಬುದ್ಧಿ ಖರ್ಚು ಮಾಡಿ ಏನು ಮಾಡಿದ ಯಾವ ಭಾಗ ಮೊಟ್ಟೆ ಇಡಲಿಕ್ಕಿದ್ದದ್ದು ಅದನ್ನು ಹಾಗೆಯೇ ಇಡೋಣ ಯಾವ ಭಾಗ ಕೋಳಿದ್ದು ಮೊಟ್ಟೆ ಇಡುವುದಿಲ್ಲ ಅದನ್ನು ತೆಗೆದು ರೊಟ್ಟಿ ಮಾಡೋಣ ಅಂತ ಅರ್ಧಂ ಪಾಕಾಯ ಅರ್ಧಂ ಪ್ರಸವಾಯ ಏನಾಯ್ತಿದ್ರಿಂದ ಆಚೆ ಹೊಟ್ಟೆಯೂ ತುಂಬಲಿಲ್ಲ ಯಾಕೆ ಮನೆಯಲ್ಲಿ ತುಂಬ ಮಂದಿದ್ದಾರೆ ಈ ಅರ್ಧ ಕೋಳಿಯಿಂದ ಏನು ರೊಟ್ಟಿ ಮಾಡಿ ಅಷ್ಟು ಜನರ ಹೊಟ್ಟೆ ತುಂಬಿಸಲಿ ಹೊಟ್ಟೆನೂ ತುಂಬಿಲ್ಲ ಈಚೆ ಮೊಟ್ಟೆನೂ ಇಟ್ಟಿಲ್ಲ ಒಂದ ಇಡ್ತೀಯಾ ಪೂರ ಕೋಳಿಯನ್ನು ಇಡು ತೆಗೀತೀಯಾ ಇಡೀ ಕೋಳಿಯನ್ನು ತೆಗಿ ಬರೀತೀಯ ಆ ನಮ್ಮ ಪುರಾಣ ವೇದ ಪುಸ್ತಕಗಳಲ್ಲಿ ಏನೆಲ್ಲ ಉಂಟು ಅದೆಲ್ಲ ನಿನ್ನ ಸತ್ಯ ಪುಸ್ತಕದಲ್ಲಿ ಬರೀ ಸತ್ಯ ಪುಸ್ತಕ ಅದನ್ನೆಲ್ಲ ಆ ಪುಸ್ತಕದಲ್ಲಿ ಬರಿ ಇಲ್ಲವೋ ಪೂರಾ ಬಿಟ್ಟು ಬಿಡು ಅದು ಬಿಟ್ಟು ನಿನಗೆ ಎಷ್ಟು ಬೇಕು ಹಿಂದೂಗಳನ್ನು ಅವಹೇಳನ ಮಾಡಬೇಕಾದ್ರೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಕೊಂಡು ಬಾಕಿದ್ದನ್ನು ಬಿಡೋದುಂಟಲ್ಲ ಇದು ಅವನ ಜಾತಿಗೆ ಸೇರಿದಂತಹ ಮಂದಿಗಳು ಹಂದಿಗಳು ಅಂತರ್ಥ ನಿನ್ನೆ ನೋಡಿದ್ದೆ ಮಂದಿಗಳೇ ಹಂದಿಗಳಾಗುವುದು ಯಾವಾಗ ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದನ್ನು ಮಾತ್ರ ಆರಿಸುವಾಗ ಅಂತ ಆದ್ದರಿಂದ ಕೃಷ್ಣ ರಾಮ ಇವರು ದೇವರು ಅಂತ ಅದೇ ಪುರಾಣ ಪುಸ್ತಕ ಹೇಳ್ತಾ ಉಂಟು ಆ ದೇವರು ಸಮಾಜಕ್ಕೆ ಬಂದದ್ದು ಸಮಾಜದ ಕಂಟಕವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಪರಿಹಾರ ಮಾಡಬೇಕಾದರೆ ಸಮಾಜದ ಜೊತೆ ಬೆರೀಬೇಕು ಬೆರೆತು ಸಮಾಜದ ಕಂಟಕಗಳನ್ನು ಪರಿಹಾರ ಅದಕ್ಕೋಸ್ಕರ ಹೆಂಡತಿಯನ್ನು ಕಳ್ಕೊಂಡಂತೆ ಮಾಡಿದ ರಾವಣನನ್ನು ಬಡದ ಸೀತೆಯನ್ನು ತಂದ ಸೀತೆಯನ್ನು ತಂದಾಗ ಪರೀಕ್ಷೆ ಮಾಡಿ ರಾಮಚಂದ್ರ ತಗೊಂಡ ಅದನ್ನು ಬರೀಲಿಲ್ಲ ಯಾಕೆ ಅವನಿಗೆ ತೊಂದರೆ ಆಗುತ್ತೆ ಯಾಕೆ ಅವ ಹೆಂಡತಿ ಇರಬೇಕಲ್ಲ ಮನೆಯಲ್ಲಿ ಅವನು ಪರೀಕ್ಷೆಗ್ರೂ ಪರೀಕ್ಷೆ ಮಾಡಿಬಿಟ್ರೆ ಗ್ರಹಚಾರ ಅವನು ಸತ್ಯ ಹೋದರೆ ಅದನ್ನು ರಾಮಚಂದ್ರ ಹಾಗೆ ಪರೀಕ್ಷೆ ಮಾಡಿದ ಅಂತ ಅದನ್ನೆಲ್ಲ ಬರೀಲಿಲ್ಲ ಇದನ್ನು ಮಾತ್ರ ಬರೆದು ಬಿಟ್ಟ ಇಂಥ ಪ್ರಸಂಗ ಸುತರಾಮ್ ಬರಕೂಡದು ಅಂತ ತಿಳಿಸಲು ಹೊಸಗನೇ ವಾದಿರಾಜ ಶ್ರೀಪಾದರು ಕೃಷ್ಣನ ಕಥೆಯನ್ನು ರುಗ್ಮಿಣೇಶ ವಿಜಯದಲ್ಲಿ ಪ್ರಾಯಶಃ ದೂರ ದೃಷ್ಟಿಯಿಂದ ವಾದಿರಾಜ ಶ್ರೀಪಾದರು ಹೇಳಿರತಕ್ಕಂಥ ಕೃಷ್ಣನ ಕತೆ ಈ ರೀತಿ ಕೃಷ್ಣ ತಾನು ಸಮಾಜದಲ್ಲಿ ಯಾವುದೇ ದೋಷಕ್ಕೆ ಒಳಗಾಗದೆ ತನ್ನನ್ನು ನಂಬಿಕೊಂಡು ಬಂದಿರತಕ್ಕಂಥ ಮಂದಿಯ ದೋಷವನ್ನು ತೆಗೆಯಿತಾ ಇದ್ದಾನಿ ಇಂಥ ಕೃಷ್ಣ ನೀಲಾಳ ವಿವಾಹಕ್ಕೆ ಅಣಿಯಾದ ಅಂದರೆ ಅವಳು ಕೃಷ್ಣನಲ್ಲಿ ಬಂದು ಕೃಷ್ಣ ನಿನ್ನನ್ನು ವಿವಾಹ ಆಗುತ್ತೇನೆ ಅಂತ ಅವಳು ಅಂದಳು ಅದರಿಂದ ಕೃಷ್ಣ ಬಾ ಅಂತಂದು ಇನ್ನೂ ಆಲೋಚನೆ ಮಾಡಿ ನಮ್ಮಲ್ಲಿ ವ್ಯಕ್ತಿಗಳಲ್ಲಿ ಪುಂಸ್ತ್ವ ಪ್ರಕಟ ಆಗಬೇಕಾದ್ರೆ ಇಷ್ಟು ವರ್ಷ ಆಗಬೇಕು ಅಂತ ನಿಯಮ ಇಲ್ವಾ ಹೆಣ್ಮಕ್ಕಳಲ್ಲಿ ಹೆಣತನ ಆಗಲಿಕ್ಕೆ ವರ್ಷದ ನಿಯಮ ಇಲ್ವಾ ಅದೇ ರೀತಿಯಲ್ಲಿ ಹುಡುಗರಲ್ಲಿ ಪುಂಸ್ತ್ವ ಆಗಲಿಕ್ಕೆ ಇಷ್ಟೇ ವರ್ಷ ಅಂತ ಇನ್ನೂ ಏಳುದಕ್ಕಿಂತ ಮೊದಲಿದ್ದಾನೆ ಆರು ವರ್ಷ ತುಂಬಲಿಲ್ಲ ಅಂತ ಕೃಷ್ಣನಲ್ಲಿ ಪುಂಸ್ತ್ವ ಪ್ರಕಟ ಆಗುತ್ತಾ ಆದರೂ ಕೂಡ ಹೆಣ್ಮಗಳು ಬಂದು ಕೃಷ್ಣನನ್ನು ಆಗುತ್ತೇನೆ ಅಂತ ಅಂದಾಗ ನಾವು ಆಲೋಚನೆ ಮಾಡಬೇಡು ಕೃಷ್ಣ ದೇವರು ಅಂತ ಆಲೋಚನೆ ಮಾಡಬೇಡವಾ ಕೃಷ್ಣ ನೀಲಾಳನ್ನು ಲಗ್ನ ಆಗಲಿಕ್ಕೆ ತೊಡಗಿದ ಅವಳ ಹೆಸರು ನೀಲ ಅಂತ ಅವಳ ಹೆಸರು ಇದು ಕೃಷ್ಣನ ಅವತಾರದಲ್ಲಿ ಮೊದಲಿನ ವಿವಾಹ ಇನ್ನು ಯಾರೂ ಕೂಡ ಕೃಷ್ಣನ ಕೈ ಹಿಡಿದವರಿಲ್ಲ ಮೊದಲಿನ ವಿವಾಹವೇ ನೀಲ ಎನ್ನತಕ್ಕಂಥ ಹೆಣ್ಮಗಳಿಂದ ಕೃಷ್ಣ ಮಾಡಿಕೊಡ್ತಾ ಇದ್ದಾನೆ ಯಾರ ಮಗಳು ನೀಲ ಕುಂಭಕನ ಮಗಳು ಕುಂಭಕ ಅಂತ ನೀಲಾಳ ತಂದೆಯ ಹೆಸರು ಯಾರವ ಕೃಷ್ಣನ ಸೋದರ ಮಾವ ಯಶೋದೆಯ ಸಹೋದರ ಯಶೋಧ ಭ್ರಾತ ಕುಂಭಕ ಅಂತವನ ಹೆಸರು ಅವಳಿಗೆ ಮನಸ್ಸು ಕೃಷ್ಣನ ಲಗ್ನ ಆಗಬೇಕು ಅಂತ ಆದರೆ ಅವಳನ್ನು ಲಗ್ನ ಆಗಲಿಕ್ಕೆ ತುಂಬ ಜನ ಬಂದಿದ್ದಾರೆ ಅವಳ ಮನಸ್ಸು ಕೃಷ್ಣನಲ್ಲಿ ಜನರ ಮನಸ್ಸು ಅವಳಲ್ಲಿ ಆವಾಗ ಇವ ಏನು ಮಾಡಿದ ಈಗ ಇವಳನ್ನು ಎಳ್ಕೊಳು ಹೋಗಬೇಕು ಅಂತ ತುಂಬ ಜನ ಇದ್ದಾರೆ ಇದನ್ನು ತಪ್ಪಿಸಬೇಕಾದ್ರೆ ಒಂದೇ ಉಪಾಯ ಏನು ಒಂದು ಸ್ಪರ್ಧೆ ಇಡಬೇಕು ಅಂತ ತೀರ್ಮಾನ ಮಾಡಿದ ಒಂದು ಸ್ಪರ್ಧೆಯ ವ್ಯವಸ್ಥೆ ಮಾಡಿದ ಏನು ಅವನ ಮನೆಯಲ್ಲಿ ಒಂದು ಏಳು ಎತ್ತುಗಳಿತ್ತು ಬಲಿಷ್ಠವಾದ ಎತ್ತುಗಳು ಎಂದು ಹೊರಗೆ ಬಿಟ್ಟದ್ದೇ ಇಲ್ಲ ಒಳಗೆ ಹಟ್ಟಿಯಲ್ಲೇ ಕಟ್ಟಿ ಹಾಕಿದ ಏಳು ಎತ್ತುಗಳಿತ್ತು ಭಾರಿ ದೊಡ್ಡ ದೊಡ್ಡ ಎತ್ತುಗಳು ಕುಂಭಕ ಘೋಷಣೆ ಮಾಡಿದ ನನ್ನ ಮಗಳನ್ನು ಯಾರು ಬೇಕಾದರೂ ಹಿಡ್ಕೊಂಡು ಹೋಗಬಹುದು ಒಂದು ಶರ್ತ ಏನು ನನ್ನ ಹಟ್ಟಿಯಲ್ಲಿ ಕಟ್ಟಿದ ಏಳು ಎತ್ತುಗಳನ್ನು ದಮನ ಮಾಡಬೇಕು ಅಂಥವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಶರ್ತ ಆಗಿ ಬಂದರು ರಾಜರುಗಳು ಏಳನ್ನು ದಮನ ಮಾಡ್ತೇನೆ ಅಂತ ಬಂದರು ಹ್ಞೂ ಹ್ಞೂ ಯಾರಿಗೂ ಎತ್ತುಗಳು ಜಗ್ಗಲಿಲ್ಲ ಇವರೇ ಎತ್ತುಗಳಿಗೆ ಜಗ್ಗಿದ್ರು ವಿನಾ ಎತ್ತುಗಳು ಇವರಿಗೆ ಜಗ್ಗಲಿಲ್ಲ ಕೊನೆಗೆ ಎಲ್ಲ ಆಯಿತು ನಿರಾಸೆ ಆಯಿತು ಆದರೂ ಕೂಡ ಕೂತಿದ್ದಾರೆ ನೋಡೋಣ ಇನ್ನು ಯಾರು ಪಡೀತ ನಮ್ಮ ಸ್ಪರ್ಧೆಯಲ್ಲಿ ಮಕ್ಕಳು ಇದ್ದಂತೇನೆ ಸ್ಪರ್ಧೆಯಲ್ಲಿ ಸಂಗೀತ ಹಾಡಿದ ಏನು ಬಹುಮಾನ ಬಂದಿಲ್ಲ ಬಹುಮಾನ ಬಂದಿಲ್ಲ ಅಂತ ಎದ್ಕೊಂಡು ಹೋಗೋಲ್ಲ ಅಲ್ಲೇ ಕೂಡ್ತಾನೆ ಯಾರು ಪಡಿತಾರೆ ನೋಡೋಣ ಬಹುಮಾನ ಅಂತ ಇನ್ನು ಯಾರು ನನ್ನಕ್ಕಿಂತ ಚೆನ್ನಾಗಿ ಹಾಡುವರು ಯಾರಿದ್ದಾರೆ ನೋಡೋಣ ಅಂತೇಳಿ ಅಲ್ಲೇ ಕೂತಿರ್ತಾನೆ ಅದೇ ರೀತಿಯಲ್ಲಿ ಅವರೆಲ್ಲ ತಿಂದ ಮಂದಿ ಎಲ್ಲ ಅಲ್ಲೇ ಕೂತಿದ್ದರು ಬಂದ ಕೃಷ್ಣ ಕೃಷ್ಣ ಬಂದವನು ಏಳು ಎತ್ತುಗಳನ್ನು ನಿಗ್ರಹ ಮಾಡಿದ ನಿಗ್ರಹ ಮಾಡಿ ಕುಂಭಕನಿಂದ ನೀಲೆಯನ್ನು ಕೃಷ್ಣ ಪಡೆದ ನೀಲಾ ವಿವಾಹ ಕೃಷ್ಣನಿಗೆ ಆಯಿತು ಇದು ಇಷ್ಟು ಕತೆ ಭಾಗವತಲ್ಲಿ ಇಷ್ಟೇ ಇರುವುದು ನೀ ಕುಂಭಕನ ಏಳು ಎತ್ತುಗಳನ್ನು ಹೊಡೆದು ಕೃಷ್ಣ ಕುಂಭಕನಿಂದ ನೀಲಾಳನ್ನು ಪಡೆದ ಅಂತ ಇಷ್ಟು ಭಾಗವತದ ಕಥೆ ಇದನ್ನು ವಾದ್ರಾ ಶ್ರೀಪಾದರು ತನ್ನದೇ ಶೈಲಿಯಲ್ಲಿ ವರ್ಣನೆ ಮಾಡ್ತಾರೆ ಏನು ಕುಂಭಕನಿಂದ ಇದೊಂದೊಂದು ಒಂದು ರೀತಿ ಪಾಠದಂತೆ ಕೃಷ್ಣನು ಕುಂ ಏಳನ್ನು ನಿಗ್ರಹ ಮಾಡಿ ಕೃಷ್ಣನು ಏಳನ್ನು ನಿಗ್ರಹ ಮಾಡಿ ಕುಂಭಕನಿಂದ ನೀಲವನ್ನು ಪಡೆದ ಅಂತ ಸರಿ ಉಂಟಲ್ಲ ಯಾವಾಗಲೂ ದೊಡ್ಡವರ ಕ್ರಮ ಹೇಗೆ ಅಂತಂದರೆ ತಾವು ಏನನ್ನಾದರೂ ಸ್ವೀಕಾರ ಮಾಡಬೇಕಾದ್ರೆ ಅಲ್ಲಿದ್ದವರಿಗೆಲ್ಲ ಹಂಚಿ ತಾವು ತಿನ್ನುವ ಕ್ರಮ ಕೃಷ್ಣ ದೊಡ್ಡವ ಭಾರೀ ದೊಡ್ಡ ವ್ಯಕ್ತಿ ಆದ್ದರಿಂದ ನೀಲಾಳನ್ನು ತಾನೀಗ ಪಡೀಬೇಕಾದ್ರೆ ಆ ನೀಲಾಳ ಅಪ್ಪನಿಗೆ ಏನಾದರೂ ಕೊಡಬೇಡವೋ ಅದನ್ನು ಸಂಕಲ್ಪ ಮಾಡಿದ ಅಲ್ಲಿ ಕೂತಿರ್ತಕ್ಕಂಥವರಿಗೆ ಏನಾದರೂ ಕೊಡಬೇಡವೋ ಅದನ್ನು ಸಂಕಲ್ಪ ಮಾಡಿದ ಏನು ಕೊಡೋದು ನಾನು ಏನನ್ನು ಪಡೆದಿದ್ದೇನೋ ಅಂಥದ್ದನ್ನೇ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ತಾನೇನು ಪಡೆದದ್ದು ಕೃಷ್ಣ ನೀಲಾಲನ್ನು ಪಡೆದದ್ದು ಕುಂಭಕನಿಗೆ ನೀಲಾವನ್ನು ಕೊಟ್ಟ ಅಲ್ಲಿ ರಾಜರುಗಳೆಲ್ಲ ಸೋತವರು ಕೂತಿದ್ದರು ಅವರಿಗೂ ಕೃಷ್ಣ ನೀಲಾವನ್ನೇ ಕೊಟ್ಟ ಹೀಗೆ ಎಲ್ಲರಿಗೂ ನೀಲಾವನ್ನು ಕೊಟ್ಟು ಕೃಷ್ಣ ತಾನು ನೀಲಾಲನ್ನು ಪಡೆದು ತನ್ನ ನಂದಗೋಕುಲಕ್ಕೆ ಹೊರಟು ಹೋದ ಏನಿದು ಕುಂಭಕನಿಗೆ ಕೊಟ್ಟ ನೀಲ ಏನದು ಕುಂಭಕನೂ ಕೂಡ ತಾನು ಏಳನ್ನು ಕೃಷ್ಣ ಹೇಗೆ ಏಳನ್ನು ನಿಗ್ರಹ ಮಾಡಿ ಕುಂಭಕನಿಂದ ನೀಲಾಲನ್ನು ಪಡೆದನೋ ಕುಂಭಕನು ಕೃಷ್ಣನ ಮಾವನು ಕುಂಭಕನು ತಾನು ಏಳನ್ನು ನಿಗ್ರಹ ಮಾಡಿ ಕೃಷ್ಣನಿಂದ ನೀಲಾವನ್ನು ಪಡೆದ ಕುಂಭಕನು ಕೃಷ್ಣನಿಂದ ನೀಲಾವನ್ನು ಪಡೆದ ಹೇಗೆ ಏಳನ್ನು ನಿಗ್ರಹ ಮಾಡಿ ಯಾವುದು ಏಳನ್ನು ತ್ವಕ್ ಚರ್ಮ ಮಾಂಸ ರುಧಿರ ಮೇದ ಮಜ್ಜ ಅಸ್ಥಿ ಅಥವಾ ಏಳು ಉಂಟಂದು ಬಿಟ್ಟರೆ ಪಂಚ ಜ್ಞಾನೇಂದ್ರಿಯಗಳು ಆಮೇಲೆ ಒಳಗಿರತಕ್ಕಂಥ ಮನಸ್ಸು ಮತ್ತು ಬುದ್ಧಿ ಸೇರಿ ಏಳು ಎಷ್ಟಾಯಿತು ಏಳು ಹೊರಗಿನ ಐದು ಜ್ಞಾನೇಂದ್ರಿಯಗಳು ಒಳಗಿನ ಮನಸ್ಸು ಒಳಗಿರತಕ್ಕಂಥ ಎರಡು ಇದು ಸೇರಿ ಎಷ್ಟಾಯಿತು ಏಳಾಯಿತು ಏಳನ್ನು ಈ ಕುಂಭಕನು ನಿಗ್ರಹ ಮಾಡಿದ ಕೃಷ್ಣನು ಏಳನ್ನೇ ನಿಗ್ರಹ ಮಾಡಿದ್ದಲ್ವಾ ಮಾತ್ರ ಏಳು ಅದು ಬೇರೆ ಇದು ಒಟ್ಟಿಗೆ ಏಳು ತಾನೆ ಕೃಷ್ಣನು ಏಳನ್ನೇ ನಿಗ್ರಹ ಮಾಡಿದ್ದು ಕುಂಭಕನು ಏಳನ್ನೇ ನಿಗ್ರಹ ಮಾಡಿದ ಯಾವುದು ತನ್ನ ಜ್ಞಾನೇಂದ್ರಿಯ ಇಂದ್ರಿಯಗಳನ್ನು ಕುಂಭಕ ನಿಗ್ರಹ ಮಾಡಿದ ಆಯಿತಾ ನಿಗ್ರಹ ಮಾಡಿದ ಮೇಲೆ ಕೃಷ್ಣ ಏನು ಮಾಡಿದ ಈ ಕುಂಭಕ ಏನು ಮಾಡಿದ ಮತ್ತು ಏಳನು ನಿಗ್ರಹ ಮಾಡಿದ ಮತ್ತೇನು ಮಾಡಿದ ನೋಡಿ ಸ್ವಲ್ಪ ಇನ್ನೂ ಸ್ವಲ್ಪ ಸಮೀಪಕ್ಕೆ ಬರೋಣ ಇನ್ನೂ ಸಮೀಪ ಸಮೀಪ ಬರೋಣ ಕೃಷ್ಣ ಯಾರಿಂದ ನೀಲನನ್ನು ಪಡೆದದ್ದು ಕುಂಭಕನಿಂದ ಕೃಷ್ಣ ನೀಲನ್ನು ಪಡೆದು ಕುಂಭಕನೂ ಕೂಡ ಕುಂಭಕನಿಂದಲೇ ನೀಲನನ್ನು ಪಡೆದದ್ದು ಕೃಷ್ಣ ಸಹಾಯಕನಾಗಿದ್ದ ಅಷ್ಟೆ ಕುಂಭಕನು ಪಡೆದದ್ದು ಯಾರನ್ನು ನೀಲಾವನ್ನು ಯಾವುದರಿಂದ ಕುಂಭಕದಿಂದಲೇ ಹೇಗೆ ಏಳನ್ನು ನಿಗ್ರಹ ಮಾಡಿ ಏಳು ಯಾವುದು ಅಂತ ಗೊತ್ತಾಯಿತು ಇನ್ನೇನಾಗಬೇಕು ಕುಂಭಕನು ಕುಂಭಕದಿಂದ ಏಳನ್ನು ನೀಲಾನನ್ನು ಪಡೆದಲ್ಲೋ ಕುಂಭಕದಿಂದ ಅಂದರೆ ರೇಚಕ ಪೂರಕ ಕುಂಭಕ ಪ್ರಾಣಾಯಾಮ ಗೊತ್ತಾ ಪ್ರಾಣಾಯಾಮದೊಂದು ಕ್ರಮ ಉಂಟು ಯಾರೋ ಕೇಳಿದ್ರಂತೆ ಯಾರತ್ರ ನಾವು ಪ್ರಾಣಾಯಾಮ ಮಾಡ್ಬೋದಾ ಅಂತ ಅದಕ್ಕೆ ಅವರು ಉತ್ತರ ಕೊಟ್ಟರಂತೆ ಮೂಗಿದ್ರೆ ಮಾಡ್ಬೋದು ಅಂತಂದ್ರಂತೆ ಅವ್ರು ಇಂಥದ್ದೇ ಉತ್ತರ ಕೊಡೋದು ಅದ್ರ ಉತ್ತರದಲ್ಲಿ ಚೆನ್ನಾಗಿದೆ ಯಾಕೆ ಇವಾಗ ಕೇಳಲಿಕ್ಕೆ ಹೋಗಬೇಕಾ ನಾನು ಪ್ರಾಣಾಯಾಮ ಅಂತ ಯಾಕೆ ಆರೋಗ್ಯ ಬೇಕಿದ್ದರೆ ಮಾಡೋದ್ಯಪ್ಪ ಏನು ಪ್ರಾಣಾಯಾಮದ ಪ್ರಾಣಾಯಾಮದ ಕ್ರಮ ಹೇಗೆ ಹೇಗೆ ಪ್ರಾಣಾಯಾಮ ಮಾಡೋದು ರೇಚಕ ಪೂರಕ ಕುಂಭಕ ಮೊದಲೇ ಹೋದ ಕೂತ ಮೂಗನ್ನು ಗಟ್ಟಿ ಹಿಡ್ಕೊಂಡ ಸಾಹಿತ್ಯ ಅದರಲ್ಲಿ ಕ್ರಮ ಉಂಟು ರೇಚಕ ಪೂರಕ ಕುಂಭಕ ಏನು ಮೊದಲು ಒಳಗಿದ್ದಂಥ ಕಷ್ಮಲ ಗಾಳಿಗಳನ್ನೆಲ್ಲ ಹೊರಗೆ ಬಿಟ್ಟು ಬಿಡಬೇಕು ಆಮೇಲೆ ಶುಭ್ರ ಗಾಳಿಯನ್ನು ಒಳಗೆ ತಗೊಡ್ಬೇಕು ಆಮೇಲೆ ಎರಡೂರ ರತ್ರ ಹಿಡ್ಕೊಂಡು ಕೊಡು ಇದು ಕೂಡ ತುಂಬ ಕ್ರಮ ಉಂಟಂತೆ ಇದಕ್ಕೂ ಕೂಡ ಏನು ಇವತ್ತೇ ಈಗಲೇ ನಾನೀಗ ಹೇಳಿದೆ ಇಲ್ಲೇ ಶುರು ಮಾಡಿದೆ ಒಬ್ಬ ಏನು ಒಳಗಿದ್ದ ಕಷ್ಮಲ ಗಾಳಿ ಬಿಟ್ಟ ಹೊಸ ಗಾಳಿ ತಗೊಂಡ ಮೂಗು ಹಿಡ್ಕೊಂಡು ಗಟ್ಟಿ ಕೂತ ಅಲ್ಲ ಅಲ್ಲ ಒಂದು ಆರು ತಿಂಗಳು ಅಷ್ಟೇ ಮಾಡಬೇಕಂತೆ ಒಳಗಿದ್ದ ಕಷ್ಮಲ ಗಾಳಿಯನ್ನು ಬಿಡುವುದು ಮಾತ್ರ ಮಾಡಬೇಕಂತೆ ಆರು ತಿಂಗಳು ಒಳಗಿದ್ದ ಕಷ್ಟಮಲ ಗಾಳಿ ಮಾತ್ರ ಒಳಗೆ ಗಾಳಿ ತಗೊಳ್ಳುವಾಗ ಎರಡೂ ರಂಧ್ರಗಳಿಂದ ತಗೊಳ್ಳೋದು ಒಂದು ಆರು ತಿಂಗಳು ಹಾಗೆ ಮತ್ತೊಂದು ಆರು ತಿಂಗಳು ಒಂದು ರಂಧ್ರ ಮುಚ್ಚಿಕೊಂಡು ಎರಡು ರಂಧ್ರದಿಂದ ಒಳಗಿದ್ದ ಕಶ್ಮರ ಗಾಳಿ ಬಿಟ್ಟು ಹೊಸ ಗಾಳಿಯನ್ನು ಒಂದು ರಂಧ್ರದಿಂದ ಮಾತ್ರ ತಗೊಂಡು ಇದೊಂದು ಆರು ತಿಂಗಳು ಹೀಗೆ ಮಾಡಿ ಮತ್ತೆ ಆರು ತಿಂಗಳು ಎರಡು ಮೂಗಿನ ರಂಧ್ರ ಹಿಡ್ಕೊಂಡು ಕೂತ್ಕೊ ಮೊದಲೇ ಎರಡು ಮೂಗಿನ ರಂಧ್ರಗಳನ್ನು ಗಟ್ಟಿ ಕೈಯಲ್ಲಿ ಹಿಡ್ಕೊಂಡು ಕೂತ್ರೆ ಮನೆ ಮಂದಿಯೆಲ್ಲ ಮೂಗು ಮುರಿದುಕೊಂಡು ಕೊಡ್ತಾರೆ ನಿನಗೋಸ್ಕರ ಹಾಗಾದರೆ ಇದಕ್ಕೇನು ಹೆಸರು ರೇಚಕ ಪೂರಕ ರೇಚಕ ಕಶ್ಮಲ ಗಾಳಿ ಹೊರಗೆ ಬಿಡುವುದು ಪೂರಕ ಶುದ್ಧ ಗಾಳಿ ಒಳಗೆ ತೆಗೆದುಕೊಳ್ಳುವುದು ಕುಂಭಕ ಅದನ್ನು ಭದ್ರ ಮಾಡಿ ಹಿಡಿಯುವುದು ಹೀಗೆ ಮಾಡಿದರೆ ನಿತ್ಯ ಹೀಗೆ ಮಾಡ್ತಾ ಅಭ್ಯಾಸ ಮಾಡಿದ ಮೇಲೆ ನಿತ್ಯ ಹೀಗೆ ಮಾಡ್ತಾ ಬಂದರೆ ಏಳರ ನಿಗ್ರಹ ಆಗುತ್ತೆ ಕುಂಭಕದಿಂದ ಏಳನ್ನು ನಿಗ್ರಹಿಸಿ ನೋಡಿ ಕೃಷ್ಣನ ಅಷ್ಟೇ ಮಾಡಿದ್ದು ಕುಂಭಕನಿಂದ ಕುಂಭಕ ಹೇಳಿದ ಮಾತಿನಿಂದ ಕುಂಭಕನಿಂದ ಏಳನ್ನು ನಿಗ್ರಹ ಮಾಡಿ ಕೃಷ್ಣ ನೀಲಾಳನ್ನು ಪಡೆದ ಕುಂಭಕನು ಕುಂಭಕದಿಂದ ರೇಚಕ ಪೂರಕ ಕುಂಭಕದಿಂದ ಏಳನ್ನು ಏಳು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಏಳನ್ನು ನಿಗ್ರಹ ಮಾಡಿ ನೀಲಾವನ್ನು ಪಡೆದ ಒಳ್ಳೆಯ ಇಂದ್ರಿಯ ನಿಗ್ರಹ ಆಯಿತು ರೇಚಕ ಪೂರಕ ಕುಂಭಕ ಎಲ್ಲಾಯಿತು ಒಳ್ಳೆಯ ಅಧ್ಯಯನ ಮಾಡಿದ ದೇವರನ್ನು ತಿಳ್ಕೊಂಡ ಸತ್ತ ಮೋಕ್ಷಕ್ಕೋದ ಮೋಕ್ಷ ಅಂದರೆ ಏನು ಮೋಕ್ಷದಲ್ಲಿ ಎಲ್ಲ ನೀಲ 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 ಯಾಕೆ ದೇವರೇ ನೀಲ ನಮ್ಮ ನಮ್ಮ ಮೋಕ್ಷದ ಅಪ್ಪನೇ ನೀಲ ಆದ್ದರಿಂದ ಇಡೀ ಮೋಕ್ಷ ನೀಲಮಣಿಮಯ ಎಲ್ಲಿ ಹೋದರೂ ನೀಲಮಿ ಯಾಕೆ ಬಹಳ ಗಂಭೀರ ನಾವು ಮೊನ್ನೆ ನೋಡಿದ್ದೇವೆ ತುಂಬ ಗಂಭೀರವಾದ್ದು ನೀಲವಾಗಿ ತೋರೋದು ನೋಡಿದ್ದೆವು ಬಹಳ ಗಂಭೀರ ಆದ್ದರಿಂದ ಮೋಕ್ಷ ನೀಲ ನೋಡಿ ನೀಲನನ್ನು ಪಡೆದನಾ ಕುಂಭಕ ಕೃಷ್ಣನು ನೀಲನನ್ನು ಪಡೆದಿದ್ದ ಕುಂಭಕನು ನೀಲಾನನ್ನು ಪಡೆದಿದ್ದ ಕೃಷ್ಣನು ಕುಂಭಕನಿಂದ ನೀಲ ಪಡೆದಿದ್ದ ಕುಂಭಕನು ಕುಂಭಕದಿಂದ ನೀಲ ಪಡೆದ ಕೃಷ್ಣನು ಏಳನ್ನು ನಿಗ್ರಹ ಮಾಡಿದ ಕುಂಭಕನು ಏಳನ್ನು ನಿಗ್ರಹ ಮಾಡಿದ ಸರಿ ಆಯಿತಾ ಇದು ಕೃಷ್ಣ ತಾನು ನೀಲಾಳನ್ನು ಪಡೆಯುವ ಮೊದಲು ಕುಂಭಕನಿಗೂ ನೀಲಾಳನ್ನು ಕೊಟ್ಟ ಅಥವಾ ತಾನು ಪಡೆದ ಮೇಲೆ ಕುಂಭಕನಿಗೆ ನೀಲ ಇನ್ನು ಅಲ್ಲ ಅಲ್ಲಿ ರಾಜರುಗಳೆಲ್ಲ ಇದ್ದಾರಲ್ಲ ಅವರಿಗೆ ನೀಲ ಅವರಿಗೂ ನೀಲ ಕೊಟ್ಟ ಕೃಷ್ಣ ಹೇಗೆ ಪಾಪ ಎಲ್ಲ ದೊಡ್ಡ 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 ರಾಜರುಗಳು ದೊಡ್ಡ 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 ರಾಜರುಗಳು ಅಂದರೆ ಎಲ್ಲ ಎಂಥ ತೂಕ ಗೊತ್ತಾ ಎಂಥ ಭರ್ತಿರ ರಾಜರುಗಳು ಅಂತ ಆಗಬೇಕಾದ್ರೆ ಹಾಗೆ ತೂಕ ಬರ್ತಿ ಬರ್ತಿರ್ಬೇಕು ಸ್ವಾಮಿಗಳು ಅಂತಂದರೆ ಹೇಗಿರಬೇಕು ಗೊತ್ತಾ ಉದ್ದ ತೋರ ದಪ್ಪ ಬರ್ತಿರ್ಬೇಕು ಮತ್ತು ನಮ್ಮಂಥವ್ರು ಇದ್ರೆ ನಮ್ಮ ಹತ್ರನೇ ಬಂದು ಸ್ವಾಮಿಗಳೆಲ್ಲಿ ಅಂತಾರೆ ಅವರಿಗೆ ನಾವು ಬಂದದ್ದು ಕಾಣಿಸುವುದೇ ಇಲ್ಲ ಇವರೇನಾ ಸ್ವಾಮಿಗಳು ಎಷ್ಟು ತೆಳ್ಳಗಿನವರ ಅಂತಾರೆ ಮತ್ತು ಸ್ವಾಮಿಗಳು ಅಂತಂದರೆ ದಪ್ಪ ಇರಬೇಕು ಎತ್ತರ ಇರಬೇಕು ಥೋರ ಇರಬೇಕು ಹಾಗೆ ಬೇಷ್ ಇವರೇ ಸ್ವಾಮಿಗಳು ಅಂತಂದರೆ ಅದೇ ರೀತಿ ರಾಜರುಗಳು ಹೇಗಿದ್ದರಂತೆ ಗೊತ್ತಾ ಆವಾಗ ಬಂದಿರತಕ್ಕಂಥ ರಾಜರುಗಳು ಹೇಗಿದ್ದರಂತೆ ಗೊತ್ತಾ ಕುಂಭದಂತೆ ಹೊಟ್ಟೆ ಉಳ್ಳ ರಾಜರುಗಳು ಆವಾಗ ಬಂದಿದ್ದರು ಕುಂಭ ಅಂದರು ಕುಂಭಕ ಅಂದರು ಒಂದೇ ತಾನೇ ಉದ ಕುಂಭ ಕುಂಭ ಮಡಕೆ ಮಡಕೆಯಂತೆ ಹೊಟ್ಟೆ ಇರತಕ್ಕಂಥ ರಾಜರು ನಮ್ಮಲ್ಲಿ ಶ್ರೀಮಂತಿಕೆ ಅಳಿಯುವುದೇ ಹೊಟ್ಟೆಯಿಂದ ತುಂಬ ದೊಡ್ಡ ಹೊಟ್ಟೆ ಅಂತಾದರೆ ಒಬ್ಬ ಏನು ಶ್ರೀಮಂತರಪ್ಪ ಅಂತ ಪಾಪ ಏನು ಹೊಟ್ಟೆದ್ದೇ ಇದ್ದೇ ಶ್ರೀಮಂತಿಕೆ ಮತ್ತೇನು ಮತ್ತು ಮತ್ತೇನು ಬಂತವರಲ್ಲಿ ಅಂತೇನು ಲೋಕದಲ್ಲಿ ಚಾಲ್ತಿ ಮಾತ್ರ ಹಾಗೆ ಬಂದಿದೆ ತುಂಬ ದೊಡ್ಡ ಹೊಟ್ಟೆ ಆದರೆ ತುಂಬ ಶ್ರೀಮಂತರು ಅಂತ ಬಂದಿದೆ ಭಾರಿ ದೊಡ್ಡ ದೊಡ್ಡ ರಾಜರುಗಳು ತುಂಬ ಶ್ರೀಮಂತರು ಅಂತ ಅರ್ಥ ಏನು ಕುಂಭದಂತಿರತಕ್ಕಂಥ ಹೊಟ್ಟೆ ಹಿಡ್ಕೊಂಡು ಬಂದಿದ್ದಾರೆ ಪಾಪ ನೀಲಾರನ್ನು ಪಡಿಬೇಕು ಅಂತ ಆಸೆ ಅವರಿಗೆ ತುಂಬ ಆಗಿತ್ತು ಹೋಗಿದ್ದಾರೆ ಎತ್ತುಗಳ ಬಳಿಗೆ ಹೋಗಿದ್ದಾರೆ ಅವುಗಳು ತಮ್ಮ ಕೋಡಿನಿಂದ ತಿವಿದಿದ್ದಾವೆ ಹೊಟ್ಟೆಯಿಂದ ರಕ್ತ ಒಸರ್ತಾ ಉಂಟು ಸೋತರು ಬಂದು ಕೂತ್ರು ಏಳನ್ನು ನಿಗ್ರಹ ಮಾಡಲಿಕ್ಕೆ ಅಂತ ಹೋಗಿ ಆ ರಾಜರುಗಳು ಕುಂಭಕನಿಂದಾಗಿ ಏನು ಪಡೆದರು ನೀಲಾವನ್ನು ಪಡೆದರು ಕೃಷ್ಣ ಹೋಗಿ ಏಳು ಎತ್ತುಗಳನ್ನು ನಿಗ್ರಹ ಮಾಡಿ ನೀಲಾವನ್ನು ಪಡೆದ ಅಲ್ವೋ ಪಾಪ ಈ ರಾಜರುಗಳ ಮುಖ ಎಲ್ಲ ಕಪ್ಪಿಟ್ಟಿತು ಕಪ್ಪು ಅಂದರು ನೀಲಾದರೂ ನಮ್ಮಲ್ಲಿ ಒಂದೇ ಆದರೆ ಕೃಷ್ಣ ಅವರಿಗೂ ನೀಲಾವನ್ನು ಕೊಟ್ಟನ ಕೃಷ್ಣ ಈ ಈವಳನ್ನು ಪಡೆದ ಮೇಲೆ ಈ ನೀಲಾಳನ್ನು ಕೃಷ್ಣ ತಾನು ಸಾಮರ್ಥ್ಯದಿಂದ ಪಡೆದ ಮೇಲೆ ರಾಜರುಗಳ ಮುಖ ಎಲ್ಲ ಕಪ್ಪಾಯಿತು ಅಲ್ವೋ ಸ್ಪರ್ಧೆ ಆಯಿತು ಆ ಮಕ್ಕಳು ಮೊದಲು ಹಾಡಿದ ಮಕ್ಕಳು ಕೂಡ ಅಲ್ಲಿ ಕೂತಿದ್ದಾವೆ ಯಾರು ಪಡೀತಾರೆ ಅಂತ ಪಾಪ ಆ ಹುಡುಗರಿಗೆ ಒಬ್ಬ ಆಗದವ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದರೆ ನಮ್ಮ ಮುಖ ಕಪ್ಪಿಡುವುದಿಲ್ವ ನಮ್ಮ ಮುಖಕ್ಕೆ ನೀಲ ನಮ್ಮ ಮುಖ ಅಲ್ಲೇ ಕಪ್ಪಾಗಿ ತಿರುಗುವುದಿಲ್ವೋ ಆ ರಾಜರುಗಳ ಏನು ನಾವು ಇಷ್ಟು ದೊಡ್ಡ ಬಲಿಷ್ಠ ರಾಜರುಗಳು ಆ ಪೋರ ಕೃಷ್ಣ ಬಂದು ಆ ಹುಡುಗಿಳನ್ನು ನಿಗ್ರಹ ಮಾಡಿ ಆ ಎತ್ತನ್ನು ಪಡೆದು ಬಿಟ್ಟ ಅಂತ ಇವರ ಮುಖ ಕಪ್ಪಿಟ್ಟಿತು ಅಂತೂ ಇವರಿಗೂ ನೀಲ ಸಿಕ್ಕಿತು ರಾಜರುಗಳಿಗೂ ಕುಂಭಕನಿ ಕುಂಭಕನ ಕರೆದದ್ದು ರಾಜರುಗಳನ್ನು ಒಂದು ರೀತಿಯಲ್ಲಿ ಕುಂಭಕನ ಅಪಮಾನ ಮಾಡಿದ್ದು ಹಾಗಾದರೆ ಮುಖ ಕಪ್ಪಿಟ್ಟದ್ದು ಕುಂಭಕನಿಂದಾಗಿ ಅಲ್ವೋ ಹಾಗಾದರೆ ರಾಜರುಗಳಿಗೆ ಕುಂಭಕನಿಂದ ನೀಲ ಸಿಕ್ಕಿತು ಕೃಷ್ಣನಿಗೆ ಕುಂಭಕನಿಂದ ನೀಲ ಸಿಕ್ಕಿತು ಕುಂಭಕನಿಗೆ ಕುಂಭಕದಿಂದ ನೀಲ ಸಿಕ್ಕಿತು ಇದು ಏನು ಇದು ದೇವರ ಲಕ್ಷಣ ದೇವರು ತನಗೆ ಒಂದು ವಸ್ತು ಸಿಕ್ಕಿದರೆ ಅದನ್ನು ತಾನು ಮಾತ್ರ ಉಪಯೋಗಿಸದೆ ಅಲ್ಲಿದ್ದವರಿಗೆಲ್ಲ ಹಂಚುತ್ತಾನೆ ಅದಕ್ಕೋಸ್ಕರ ನಮಗೆ ಸಿಕ್ಕಿದ ವಸ್ತುವನ್ನು ಮೊದಲು ತಂದು ಕೃಷ್ಣಾರ್ಪಣಂ ತನ್ನಬೇಕು ಮೊದಲು ತಂದು ದೇವರ ಮುಂದೆ ಹಾಕಿಬಿಟ್ರೆ ಯಾರಿಗೆಲ್ಲ ಕೊಡಬೇಕು ನಮ್ಮ ಸಂಕಲ್ಪರು ಅವರಿಗೆಲ್ಲ ಸಿಗುತ್ತೆ ಇಲ್ಲದ್ರೆ ಏನಾಗುತ್ತೆ ಏನೋ ಅದಕ್ಕೆ ಮೊದಲು ಪಲ್ಲ ಪೂಜೆ ಅಂತ ಮಾಡೋದು ಅನ್ನದ ರಾಶಿ ಹಾಕಿ ಯಾಕೆ ಎಷ್ಟು ಜನ ಊಟಕ್ಕೆ ಬರ್ತಾರೆ ಅಂತ ಗೊತ್ತಿರುವುದಿಲ್ಲ ನಾವೇನು ಅಂದಾಜಿಗೆ ಒಂದು ಹತ್ತೋ ಇಪ್ಪತ್ತೋ ಚೀಲ ಅಕ್ಕಿದ್ದು ಅನ್ನ ಮಾಡಿ ಇಟ್ಟಿರ್ತೇವೆ ಜನ ತುಂಬ ಜಾಸ್ತಿ ಆದರೆ ಆವಾಗ ಮೊದಲು ಪಲ್ಲ ಪೂಜೆ ಮಾಡೋಣ ಮೊದಲು ಆ ಅನ್ನದ ಪಲ್ಲಕ್ಕೆ ಭಗವಂತ ಅನುಸಂಧಾನ ಮಾಡಿ ಪೂಜೆ ಮಾಡಿ ಆ ಅನ್ನದ ರಾಶಿಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋಣ ಕೃಷ್ಣ ಅನ್ನದ ರಾಶಿ ತಕೊಂಡ ತಗೊಂಡು ಎಷ್ಟು ಜನ ಬಂದರೂ ಕೂಡ ಕೃಷ್ಣ ಅವರಿಗೆಲ್ಲ ಅನ್ನ ಹಂಚುತ್ತಾನೆ ಎನ್ನುವುದು ನೀಲಾಳ ವಿವಾಹದಿಂದ ಕೃಷ್ಣ ಸಮಾಜಕ್ಕೆ ಕೊಟ್ಟ ದೊಡ್ಡ ಸಂದೇಶ ಆದ್ದರಿಂದ ಹ್ಞೂ ನಮಗೆ ಏನು ನೆಂಟರ ಮೇಲೆ ಪ್ರೀತಿ ಅಕ್ಕಿ ಮೇಲೆ ಆಸೆ ನೆಂಟರನ್ನು ಕರೆಯೋದಿರಲಿಕ್ಕಾಗುತ್ತಾ ಕರೆಯದರೆ ಬೈತಾರೆ ಅವರು ಆದರೆ ತುಂಬ ಜನ ಬಂದರೆ ಮನೇಲಿ ಅಕ್ಕಿ ಖರ್ಚಾಗುತ್ತೆ ಅದಕ್ಕೇನು ಮಾಡೋಣ ಸ್ವಲ್ಪವೇ ಅಕ್ಕಿಯಿಂದ ಅನ್ನ ಮಾಡೋಣ ನೆಂಟರನ್ನು ತುಂಬ ಕರೆಯೋಣ ಆ ಅಕ್ಕಿಯಿಂದ ಮಾಡಿದ ಅನ್ನವನ್ನು ದೇವರ ಮುಂದೆ ಇಟ್ಟು ಮನಪೂರ್ವಕವಾಗಿ ದೇವರೇ ಸ್ವೀಕಾರ ಮಾಡು ಬಂದ ಅತಿಥಿಗಳನ್ನು ಬಿಡು ದೇವರಲ್ಲಿ ಒಂದು ಮನಪೂರಕವಾಗಿ ನಿವೇದನೆ ಮಾಡೋಣ ಬಂದ ದೂರ್ವಾಸರು ಅವರದ್ದು ಹತ್ತು ಸಾವಿರ ಶಿಷ್ಯರು ಭಾರತದಲ್ಲಿ ಕತೆ ಉಂಟೋ ಇಲ್ಲವೋ ಬೇರೆ ವಿಚಾರ ನಮ್ಗೆ ಅದರಿಂದ ನೀತಿ ಅಡ್ಡಿ ಇಲ್ಲಲ್ಲ ಉತ್ತರ ಭಾರತದ ಭಾಗವತದಲ್ಲಿ ಆ ಕತೆ ಉಂಟು ನಮ್ಮ ದಕ್ಷಿಣ ಭಾರತದ ಭಾಗವತದಲ್ಲಿ ಆ ಕತೆ ಇಲ್ಲ ಯಾಕೆ ಉತ್ತರ ಭಾರತದ ಭ ಜನ ಬಹಳ ಭಾವುಕರು ಆದ್ದರಿಂದ ಇಂಥದ್ದನ್ನೆಲ್ಲ ಅವರು ಭಾಗವತದಲ್ಲಿ ಸೇರಿಸಿರ್ತಾರೆ ಏನು ಕತೆ ಕತೆ ಮತ್ತೇನಿಲ್ಲ ಯಾರು ಕಳಿಸಿದ್ದು ದುರ್ವಾಸರನ್ನು ದುರ್ಯೋಧನ ಕಳಿಸಿದ್ದಲ್ವೋ ಎಲ್ಲಿಗೆ ಪಾಂಡವರ ಬಳಿಗೆ ಯಾವಾಗ ಹೋಗಬೇಕು ಅಂತಂದಿದ್ದ ದುರ್ಯೋಧನ ಪಾಂಡವರದೆಲ್ಲ ಊಟ ಆದಮೇಲೆ ನೀವು ಹೋಗಿ ಹೋಗಿ ನನಗೆ ಊಟ ಆಗಬೇಕು ನೀವೊಬ್ಬರೇ ಹೋಗಬೇಡಿ ಮತ್ತು ನಿಮ್ಮ ಎಲ್ಲ ಶಿಷ್ಯ ಸಮುದಾಯ ಕಟ್ಟಿಕೊಂಡೇ ಹೋಗಿ ಅಂತಂದು ಅವರೊಂದು ಇಪ್ಪತ್ತು ಸಾವಿರ ಶಿಷ್ಯರನ್ನು ಕಟ್ಟಿಕೊಂಡು ಹೋಗಿದ್ದರು ಪಾಂಡವರದ್ದು ಊಟ ಎಲ್ಲ ಆಯಿತು ಅಂತ ಅಂದಮೇಲೆ ಪಾಂಡವರ ಬಳಿ ಹೋಗಿ ಈಗ ಸ್ನಾನ ಮಾಡಿಕೊಂಡು ಬರ್ತೇನೆ ನನಗೆ ಭಿಕ್ಷೆ ಆಗಬೇಕು ಅಂತಂದ್ರಂತೆ ದುರ್ವಾಸರು ಏನು ಮಾಡಬೇಕು ದ್ರೌಪದಿದ್ದು ಊಟ ಮುಗಿಯಿತು ಅಂತಂದರೆ ಮತ್ತೆ ಆ ದಿವಸ ಊಟ ಇಲ್ಲ ಅಂತ ಅರ್ಥ ಯಾರಿಗೂ ಊಟ ಇಲ್ಲ ದ್ರೌಪದಿದ್ದು ಊಟ ಆಗಿದೆ ಪಾತ್ರ ತೊಡೆದು ಕೌಚಿ ಹಾಕಿ ಆಗಿದೆ ಆಮೇಲೆ ದುರ್ವಾಸರು ಹೋದರು ಊಟ ಆಗಬೇಕು ಅಂತ ಧರ್ಮರಾಜ ಅಂದ ಬಹಳ ಸಂತೋಷ ಹೋಗಿ ಸ್ನಾನಾನ್ನೀಗ ಮುಗಿಸ್ಕೊಂಡು ಬನ್ನಿ ಊಟಕ್ಕೆ ತಯಾರಾಗುತ್ತೆ ಎಲ್ಲಿ ಊಟಕ್ಕೆ ತಯಾರಾಗಬೇಕು ಏನೋ ಹೇಳಿದ್ದ ಹೌದು ಹೋದರು ದುರ್ವಾಸರು ಸ್ನಾನ ಜಪ್ಪ ಮುಗಿಸ್ಕೊಂಡು ಅಂತ ಹೋದರು ಕೃಷ್ಣ ಅಂತಂದ ಧರ್ಮರಾಜ ಬಂದ ಕೃಷ್ಣ ಕೃಷ್ಣ ಇರುವುದೇ ಅದಕ್ಕೋಸ್ಕರ ನಾವು ಕೂಗಿದಾಗ ಬರುವುದಕ್ಕೋಸ್ಕರ ಬಂದ ಬಂದವನೇ ಕೃಷ್ಣನ ಹತ್ರ ಕೃಷ್ಣ ಏನು ಅಂತ ಕೇಳಲಿಲ್ಲ ಅಂತೆ ಬಂದವನೇ ಧರ್ಮರಾಜ ಹಸಿವೇ ಆಗುತ್ತಲ್ಲಪ್ಪ ಅಂದ ಅಂತ ಗ್ರಹಚಾರ ದುರ್ವಾಸರ ಹಸಿವೆ ನೀಗಿಸಲಿಕ್ಕೆ ಇವನನ್ನು ಕರೆದ್ರೆ ಇವತ್ತನಿಗೆ ಹಸಿವೆ ಆಗುತ್ತೆ ಅಂದ ಎಂಥ ಪಾಠ ಗೊತ್ತಾ ಅದು ಏನು ದೇವರಿಗೆ ಪ್ರತ್ಯೇಕ ಹಸಿವೆ ಇಲ್ಲ ದೇವರ ಭಕ್ತರಿಗೆ ಹಸಿವೆಯೇ ದೇವರ ಹಸಿವೆ ದೇವರ ಭಕ್ತರು ಎಂದಾದರೂ ತನಗೆ ಹಸಿವೆ ಆಗುತ್ತೆ ಅಂತಂದರೆ ಆವಾಗ ದೇವರಿಗೆ ಹಸಿವೆ ಆಯಿತು ಅಂತ ಅರ್ಥ ಅಂತೆ ಇಲ್ಲಿ ನಮಗೆ ದೇವರಿಗೆ ಹಸಿವೆ ಆಯಿತು ನಮ್ಗೆ ಗೊತ್ತಾಗುತ್ತಾ ದೇವರಿಗೆ ಎಷ್ಟೊತ್ತಿಗೆ ಊಟ ಬೇಕು ಏನು ಬೇಕು ನಮ್ಗೆ ಗೊತ್ತಾಗುತ್ತಾ ಇಲ್ಲ ಹಾಗೆ ದೇವರಿಗೆ ಹಸಿವೆ ಆಯಿತು ಯಾ ಇಲ್ಲ ತೀರ್ಮಾನ ಮಾಡೋದು ಹೇಗೆ ದೇವರನ್ನು ನೋಡಲಿಕ್ಕೆ ಬಂದವರು ಇರ್ತಾರಲ್ಲ ಕೃಷ್ಣ ದರ್ಶನಕ್ಕೆ ಎಲ್ಲೆಲ್ಲೋ ಬಂದವರು ಇರ್ತಾರಲ್ಲ ಅಂತಹ ಭಕ್ತರ ಹಸಿವೆ ಆಗಿದೋ ಅಂತ ಕೇಳಿದರೆ ಅವರು ಆಗಿದೆ ಅಂತಂದರೆ ಕೃಷ್ಣನಿಗೆ ಹಸಿವೆ ಆಗಿದೆ ಅನ್ನರ್ಥ ಕೃಷ್ಣನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವನ್ನು ಭಕ್ತರಿಗೆ ಬಡಿಸಿಬಿಟ್ರೆ ಕೃಷ್ಣನ ಹಸಿವೆ ನೀಗುತ್ತೆ ಆ ಧಾಟಿಯಲ್ಲೋ ಎಂಬಂತೆ ಕೃಷ್ಣ ಕೇಳಿದಂತೆ ನನಗೆ ಹಸಿವೆ ಆಗುತ್ತೆ ಹೌದು ಕೃಷ್ಣನ ಭಕ್ತರು ದುರ್ವಾಸರು ಮಹಾಭಕ್ತರು ಅವರಿಗೆ ಹಸಿವೆ ಆಗಿದೆ ಅಂದರೆ ಕೃಷ್ಣನಿಗೆ ಹಸಿವೆ ನನಗೆ ಹಸಿವೆ ಆಗಿದೆ ಅಂತ ಅಂತೇಳಿ ಹೌದಾ ನಿನಗೂ ಹಸಿವೆ ಪಾತ್ರದಲ್ಲಿ ಏನಿಲ್ಲ ಇದ್ದರೆ ತಿನ್ನು ಅಂತಂದ ಧರ್ಮರಾಜ ಕೃಷ್ಣ ಕೂತ ದ್ರೌಪದಿ ಬಡಿಸಿದ್ರಂತೆ ಏನು ಕಥೆಯ ರೋಚಕವಾಗಿ ಉಂಟು ಇನ್ನು ಅದರ ಏನು ಪ್ರಶ್ನೆ ಕೃಷ್ಣ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಅವಳಿಗೆ ಮುಸರಿ ತೊಳಿಲಿಕ್ಕೆ ಬರುತ್ತೋ ಇಲ್ಲವೋ ಹಾಗೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬೇಡಿ ಅದರಲ್ಲಿ ಏನಿತ್ತಂತೆ ಪಾತ್ರೆಯನ್ನು ಹೀಗೆ ತೆಗೆದು ನೋಡಿದಾಗ ಒಂದು ಅಗಳು ಇತ್ತಂತೆ ಇದ್ದರೂ ತಪ್ಪಲ್ಲ ಇದನ್ನು ಕೂಡಿಸಿಕೊಡಲಿಕ್ಕೆ ಬರುತ್ತೆ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಗೊತ್ತಾ ಅನ್ನ ಅಂತಂದರೆ ಭಗವಂತ ಅಂತ ಅರ್ಥ ಗೊತ್ತಾ ಭಗವಂತ ಈ ದಿವಸ ದ್ರೌಪದಿಯ ಕಣ್ಣು ತಪ್ಪಿಸಿಯೂ ಕೂಡ ಇರುವ ತಾಕತ್ತುಳ್ಳವನು ಅದನ್ನು ದ್ರೌಪದಿಗೆ ಮುಸ್ರೆ ತೊಳಿಲಿಕ್ಕೆ ಬರುವುದಿಲ್ಲ ಅಂತನಬೇಡಿ ಭಗವಂತನ ಮಹತ್ವ ಹಾಗುಂಟು ಅಂತ ನಾವು ಕತೆ ಏನು ಹೇಳೋದು ಆ ಪಾತ್ರದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅನ್ನದ ಅಗುಳಿತ್ತು ಈ ಪಾತ್ರೆ ತೆಗೆದು ನೋಡಿದರು ಏನು ಇರಲಿಲ್ಲ ಕೃಷ್ಣ ಅಂದಂತೆ ಇರ್ಬೋದು ಒಂದು ಅನ್ನದ ಅಗುಳು ಏನಾದರೂ ಇರ್ಬೋದು ನೋಡು ಅಂತಂದಂತೆ ಪರೀಕ್ಷೆ ಮಾಡಿದರಂತೆ ಒಂದು ಅನ್ನದ ಅಗುಳು ಹಾಗಾದರೆ ಏನರ್ಥ ಅನ್ನ ದ್ರೌಪದಿಯ ಕಣ್ಣು ತಪ್ಪಿಸಿ ಪಾತ್ರದಲ್ಲಿ ಇತ್ತು ಅಂತ ಅರ್ಥ ಅನ್ನ ಅಂದರೆ ದೇವರು ಅಂತ ತಿಳ್ಕೊಳ್ಳಿ ಹಾಗಾದರೆ ದ್ರೌಪದಿಯ ಕಣ್ಣು ತಪ್ಪಿಸಿಯೂ ಕೂಡ ದೇವರು ಇರ್ತಾನೆ ದ್ರೌಪದಿಯನ್ನು ಮೀರಿ ನಿಂತವ ದ್ರೌಪದಿ ಬಿಡಿ ದ್ರೌಪದಿಯ ಅಜ್ಜಿಯನ್ನೇ ಮೀರಿ ಮೀರಿ ನಿಂತವ ಲಕ್ಷ್ಮಿಯನ್ನೇ ಮೀರಿ ನಿಂತವ ಲಕ್ಷ್ಮಿಗೂ ಎಟಕದವ ಇವ ಲಕ್ಷ್ಮಿಯ ಕಣ್ಣು ತಪ್ಪಿಸಿ ಇರುವವ ಹಾಗಿರುವಾಗ ಪಾತ್ರೆಯಲ್ಲಿ ಅನ್ನ ಉಳಿಯಿತು ಅಂತಂದರೆ ತಪ್ಪಿಲ್ಲಲ್ಲ ಇನ್ನು ಗ್ರಹಚಾರ ಹೋಗಿ ಮನೆಯಲ್ಲಿ ಮಾಡಬೇಡಿ ಸ್ವಾಮಿಗಳೇ ಅಂದಿದ್ದಾರೆ ಪಾತ್ರ ತೊಳೆಯದಿದ್ರು ಅಡ್ಡಿ ಇಲ್ಲಂತೆ ದ್ರೌಪದಿ ತೊಳೆಯುವಾಗಲೇ ಅನ್ನದ ಗುಳಿತಂತೆ ಮತ್ತು ನಿಮ್ಮದೇನು ಮಹಾ ಭಾರಿ ಮಡಿಯ ನೀವು ಅಂತ ಮನೆಯಲ್ಲಿ ಹಾರಾಡಬೇಡಿ ಹಾರಾಡಬೇಡಿತ್ತು ನಮ್ಮ ಪ್ರಕಾರ ಪಾತ್ರೆ ಸ್ವಚ್ಛ ಮಾಡುವುದು ಮಾಡೋದು ಯಾಕೆಂದರೆ ನಮಗೆ ಅನ್ನ ಅಂದರೆ ಇನ್ನೂ ಬ್ರಹ್ಮ ಅಂತ ಪ್ರಜ್ಞೆ ಬಂದಿಲ್ಲ ನಮಗೆ ಅನ್ನ ನಾವು ಈ ಹಂತದಲ್ಲೇ ಇದ್ದೇವೆ ದ್ರೌಪದಿಗೆ ಮಾತ್ರ ಅನ್ನ ಅಂದರೆ ಬ್ರಹ್ಮನ ಪ್ರಜ್ಞೆ ಆದ್ದರಿಂದ ಬ್ರಹ್ಮನ ಪ್ರಜ್ಞೆ ಇದ್ದದ್ದಕ್ಕೆ ಬ್ರಹ್ಮ ತಪ್ಪಿಸಿಕೊಂಡು ಕೂತ ನಮಗೆ ಅನ್ನ ಅಂದರೆ ತಿನ್ನುವುದೇ ಅನ್ನ ನಾವು ಕ್ರಮ ಪ್ರಕಾರ ತೊಳಿಬೇಕು ಆ ಪಾತ್ರವನ್ನು ಇಲ್ಲದ್ರೆ ಮನೆ ಯಜಮಾನ ತೊಳಿತಾನೆ ನಮ್ಮನ್ನು ಏನಾಯಿತಂತೆ ಕೃಷ್ಣ ಊಟ ಕೂತಂತೆ ಒಂದು ಅಗಳು ತಂದು ಎಲೆಗೆ ಹಾಕಿದ್ರಂತೆ ಕೃಷ್ಣ ಉಂಡ ಒಂದು ಅಗಳು ಬಾಯಿಗೆ ಹಾಕ್ಕೊಂಡದ್ದೇ ತಡ ದುರ್ವಾಸರು ಸ್ನಾನಕ್ಕೆ ಇಳಿದಿದ್ದಾರೆ ಮೇಲ್ ಬರಲಿಕ್ಕಾಗುತ್ತಾ ಇಲ್ಲ ಅಂತೆ ಅವರಿಗೆ ಯಾಕೆ ಹೊಟ್ಟೆ ತುಂಬಿದೆ ಪಕ್ಕ ಪಕ್ಕ ಮೇಲೆ ಬಂದ್ರಂತೆ ಯಾಕೆ ಊಟ ಆದಮೇಲೆ ಸ್ನಾನ ಮಾಡಬಾರ್ದು ಅಂತ ಒಂದು ನಿಯಮ ಉಂಟು ಆರೋಗ್ಯದ ದೃಷ್ಟಿಯಲ್ಲಿಯೂ ಕೆಟ್ಟದಂತೆ ಊಟ ತಕ್ಷಣ ಸ್ನಾನ ಮಾಡಬೇಡಿ ಊಟ ಆದಮೇಲೆ ಮಲಗಿ ಸ್ವಲ್ಪ ಯಾಕೆ ಜೀರ್ಣಕ್ಕೆ ಬರಬೇಕಲ್ಲ ಯಾರು ಯಾಕೆ ಜೀರ್ಣಕ್ಕೆ ಬರೋದು ಸಾಯಂಕಾಲ ಉಳ್ಳಿಕ್ಕೆ ಮತ್ತೇನು ಊಟ ತಕ್ಷಣ ಸ್ನಾನ ಮಾಡಬಾರ್ದಲ್ಲ ಹೊಟ್ಟೆ ತುಂಬಿದೆ ನೀರಿನಿಂದ ಮೇಲೆ ಬಂದರೂ ದುರ್ವಾಸರು ಬಂದು ಊಟಕ್ಕೂ ಇತಿಮಿತಿ ಉಂಟು ಊಟ ಜಾಸ್ತಿ ಆದರೆ ಯಜಮಾನ ಪ್ರೀತಿಯಿಂದ ಬಡಿಸ್ತಾನೆ ಹಾಕಿಸ್ತಾನೆ ಹಾಕಿ ಇವರಿಗೆ ಇನ್ನೊಂದು ಲಡ್ಡು ಇನ್ನೊಂದು ಲಡ್ಡು ಹಾಕಿ ಅಂತ ಹಾಕಿಸಿದ ಎರಡು ತಿಂದ ಮೂರು ತಿಂದ ಆದರೂ ಯಜಮಾನ ಹಾಕಿಸಿರುವಾಗ ಯಜಮಾನನ ಮೇಲೆ ಸಿಟ್ಟು ಬರುತ್ತಾ ನಮಗೆ ಏನು ಸರಿ ಇಲ್ವ ನಿಮಗೆ ಅಂತ ಯಜಮಾನನ್ನೇ ಬೈತೇವಾ ಒಂದು ತಿನ್ನೋದಕ್ಕೆ ಇತಿಮಿತಿ ಉಂಟು ಒತ್ತಾಯ ಮಾಡೋದಕ್ಕೆ ಇತಿಮಿತಿ ಉಂಟು ಯಜಮಾನನ್ನೇ ಬೈತೇವಾ ಅದೇ ರೀತಿಯಲ್ಲಿ ದುರ್ವಾಸರ ಊಟ ಜಾಸ್ತಿ ಆಗಿದೆ ಏನು ಮಾಡಿದ್ರು ಕಳಿಸಿದ ಯಜಮಾನನಿಗೆ ಬೈದರು ಅಲ್ಲೇ ನಿಂತುಕೊಂಡು ಕಳಿಸಿದ ಯಜಮಾನ ದುರ್ಯೋಧನ ಅವನಿಗೆ ಅಲ್ಲೇ ಬೈದರು ಏನು ಈ ಪಾಂಡವರಿಂದಾಗಿಯೇ ನಿನ್ನ ವಂಶ ಹಾಳಾಗಲಿ ಅಂತ ಬೈದುಬಿಟ್ರು ನಾವು ಈ ಕತೆ ನಡೆದಿದ್ದ ಗೊತ್ತಿಲ್ಲ ಯಾಕೆ ನಾನು ಇರಲಿಲ್ಲ ಸತ್ಯಶೋಧಕೃತ ಕೇಳಿದ ನಡೆದಿದೆ ಅಂತ ಅಂದರು ಹಾಗಂತ ಉತ್ತರ ಭಾರತದ ಭಾಗವತಲ್ಲಿ ಉಂಟು ನಾವಿದ್ರಿಂದ ತೆಗೆಯುವುದೇನು ಕಮ್ಮಿಯಾಗಿದ ಅಡಿಗೆ ಕಮ್ಮಿಯಾಗಿದ ಕೃಷ್ಣಾರ್ಪಣಂ ತನ್ನಿ ಆವಾಗ ಯಾರಿಗೆಲ್ಲ ಸುಧರಿಸಬೇಕು ಅಷ್ಟೂ ಜನರನ್ನು ಭಗವಂತ ಸುಧರಿಸ್ತಾನೆ ಎನ್ನುವ ಧಾಟಿಯಲ್ಲಿ ಕುಂಭಕ ತಾನು ತನ್ನಲ್ಲಿದ್ದಂಥ ಒಂದು ಹುಡುಗಿ ನೀಲಾಳನ್ನು ಕೃಷ್ಣಾರ್ಪಣಂತ ಅಂದದ್ದಕ್ಕೆ ಕುಂಭಕನಿಗೂ ನೀಲ ಸಿಕ್ಕಿತು ಅಲ್ಲಿ ಸೇರಿರತಕ್ಕಂಥ ರಾಜರುಗಳಿಗೂ ನೀಲ ಸಿಕ್ಕಿತು ನಾವು ಇದರಿಂದ ತೆಗೆಯೋದು ಕೃಷ್ಣನಿಗೆ ಲಗ್ನ ಮಾಡಿಬಿಟ್ರೆ ನಮಗೆ ಜೀವನದಲ್ಲಿ ಸೋಲು ಬರುತ್ತೆ ಅಂತ ತೆಗೆಯುವುದಿಲ್ಲ ಯಾಕೆ ರಾಜರುಗಳಿಗೆ ಸೋಲು ಬಂದದ್ದು ಸೋಲು ಬರುತ್ತೆ ಅಂತ ತೆಗೆಯುವುದಲ್ಲ ಕೃಷ್ಣನಿಗೆ ಅರ್ಪಣ ಮಾಡಿಬಿಟ್ರೆ ಕೃಷ್ಣ ತಾನು ಸ್ವೀಕಾರ ಮಾಡಬೇಕಾದರೆ ಎಲ್ಲರಿಗೂ ಹಂಚಿ ತಾನು ಸ್ವೀಕಾರ ಮಾಡ್ತಾನೆ ಎನ್ನುವ ಪಾಠವನ್ನು ವಾದಿರಾಜ ಶ್ರೀಪಾದರು ತನ್ನ ಕೌಶಲ್ಯದಿಂದ ಭಾಗವತದಲ್ಲಿ ಕೃಷ್ಣ ನೀಲಾಳನ ಲಗ್ನಾದ ಅಂತ ಇಷ್ಟೇ ಇರುವುದು ವಾದಿರಾಜರು ತನ್ನ ಕೌಶಲ್ಯದಿಂದ ಈ ರೀತಿ ವರ್ಣನೆ ಮಾಡ್ತಾರೆ